ದೇವರನ್ನು ಆರಾಧಿಸೋಣ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸೋರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ. ಈ ದಿನವು ಕರ್ತನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ನಮ್ಮ ಆರಂಭವು ತಂದೆ ಕುಮಾರ ಪವಿತ್ರಾತ್ಮನಾಗಿರುವ ದೇವರ ನಾಮದಲ್ಲಿ ಉಂಟಾಗಲಿ, ಆಮೀನು. ಕರ್ತನ ಸ್ತೋತ್ರಕ್ಕಾಗಿ ನಾವು ಸಂಗೀತಗಳಲ್ಲಿ 322ನೇ ಸಂಗೀತವನ್ನು ಹಾಡುತ್ತಾ ಈ ಆರಾಧನೆಯನ್ನು ಪ್ರಾರಂಭ ಮಾಡೋಣ. ಸಂಗೀತ 322 ಆರಂಭದ 3 ಚರಣಗಳನ್ನು ಹಾಡೋಣ. ತಂದೆಯಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ನಿನ್ನ ಶಕ್ತಿಯಿಂದಲೂ ನಿನ್ನ ಜ್ಞಾನದಿಂದಲೂ ನೀನು ಎಲ್ಲವುಗಳನ್ನು ಉಂಟು ಮಾಡಿದವನು. ನಿನ್ನ ಕುಮಾರನನ್ನು ನಮ್ಮ ರಕ್ಷಕನನ್ನಾಗಿ ಕೊಡುವಷ್ಟು ಲೋಕದ ಮೇಲೆ ಪ್ರೀತಿ ಇಟ್ಟವನಾಗಿದ್ದಿ. ಕುಮಾರನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ನೀನು ಪಾಪದ ಹೊರತಾಗಿ ಎಲ್ಲ ವಿಷಯಗಳಲ್ಲಿ ನಮ್ಮ ಹಾಗೆ ಆದವನು. ನಮ್ಮ ಅಪರಾಧಗಳ ನಿಮಿತ್ತ ಒಪ್ಪಿಸಲ್ಪಟ್ಟು ನಮ್ಮ ನೀತಿ ಸ್ಥಾಪನೆ ನಿಮಿತ್ತ ಎದ್ದು ಬಂದವನು ಆಗಿದ್ದಿ. ಪವಿತ್ರಾತ್ಮನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ನೀನು ನಮ್ಮನ್ನು ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು, ದೇವರ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಸುರಿಸುವನು ಆಗಿದ್ದಿ. ತಂದೆ, ಕುಮಾರ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರೇ, ಈಗಲೂ ಎಂದೆಂದಿಗೂ ಸರ್ವ ಸ್ತೋತ್ರ ಮಹಿಮೆಗಳು ನಿನಗೆ ಉಂಟಾಗಲಿ, ಆಮೇನ್.
ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನಾಗಿರೋದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳುವೆನು. ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಕ್ಷಣಕಾಲ ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ನಾವೆಲ್ಲರೂ ಒಟ್ಟಾಗಿ ಈ ರೀತಿಯಾಗಿ ಪಾಪದ ಅರಿಕೆಯನ್ನು ಮಾಡೋಣ. ನನ್ನನ್ನು ಅನುಸರಿಸಿರಿ. ಸರ್ವಶಕ್ತನಾದ ಅತೀ ಕನಕರುಳ್ಳ ತಂದೆಯೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ, ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ, ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ, ಮಾಡತಕ್ಕದ್ದನ್ನು ಮಾಡದೆ ಮಾಡಬಾರದ್ದನ್ನು ಮಾಡಿದ್ದೇವೆ, ನಮ್ಮಲ್ಲಿ ಯಾವ ಸ್ವಸ್ಥತೆ ಇಲ್ಲ. ನೀನಾದರೂ ಕರ್ತನೆ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ತಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದತ್ತಗಳ ಮೇರೆಗೆ ಪಶ್ಚಾತ್ತಾಪ ಪಡುವರನ್ನು ಉದ್ಧರಿಸು. ಬಹು ಕನಿಕರುಳ್ಳ ತಂದೆಯೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು ನೀತಿಯು ಸ್ವಸ್ಥ ಚಿತ್ತವು ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ನಮಗೆ ಸಹಾಯವನ್ನು ದಯಪಾಲಿಸು. ಆಮೇನ್. ಸರ್ವಶಕ್ತನಾದ ಮಹಾಕರುಣಾಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದಿಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಉಂಟಾಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಲಿ. ಆಮೇನ್. ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕೆ ಪೂರ್ವದಲ್ಲಿ ಸಂಕೀರ್ತನೆಗಳಲ್ಲಿ 209 ಸಂಕೀರ್ತನೆ 209 ಪರಿಶುದ್ಧ 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 ಜೀಯ ಈ ಸಂಕೀರ್ತನೆಯನ್ನು ಹಾಡೋಣ. Thank you.
ಪರಿಶುದ್ಧ 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 ಜೀಯ ನಿರುತವು ಭಜಿಸುವೆ ನೀನೇ ನಮ್ಮೊಡೆಯ ಭಾನುವಾರದ ಈ ವಿಶೇಷ ಆರಾಧನೆಗೆ ಹಳೆ ಒಡಂಬಡಿಕೆಯ ಭಾಗದಿಂದ ಆರಿಸಿಕೊಂಡಂಥ ವೇದ ಪಾರಾಯಣದ ಪಾಠವು ಆದಿಕಾಂಡ 18ನೇ ಅಧ್ಯಾಯ 1 10 ಬರೆದಿರುವ ದೇವರ ವಾಕ್ಯಗಳನ್ನು ಆಲಿಸೋಣ. ಆದಿಕಾಂಡ 18ನೇ ಅಧ್ಯಾಯ 1-10 ಅಬ್ರಹಾಮನ ಹೆಂಡತಿಗೆ ವೃದ್ಧಾಪದಲ್ಲಿ ಮಗನು ಹುಟ್ಟುವನೆಂದು ದೇವರು ವಾಗ್ದಾನ ಮಾಡಿದ್ದು. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹೇಗೆಂದರೆ, ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿನಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ, ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ. ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ, ನೀರು ತರಿಸಿಕೊಡುತ್ತೇನೆ, ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ, ಸ್ವಲ್ಪ ಆಹಾರ ತರುತ್ತೇನೆ, ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು ಎನ್ನಲು, ಅವರು ನೀನು ಹೇಳಿದಂತೆ ಮಾಡಬಹುದು ಅಂದರು. ಆಗ ಅಬ್ರಹಾಮನು ಗುಡಾರದಲ್ಲಿದ್ದ ಸಾರಳ ಬಳಿಗೆ ಓಡಿ ಹೋಗಿ ಆಕೆಗೆ, ಹಸನಾದ 3 ಹಿಟ್ಟನ್ನು ನಾದಿ ಬೇಗ ರೊಟ್ಟಿಗಳನ್ನು ಮಾಡು ಎಂದು ಹೇಳಿದನು. ಆಮೇಲೆ ಅವನು ದನಗಳ ಕಡೆಗೆ ಓಡಿ ಹೋಗಿ ಕೊಬ್ಬಿದ ಎಳೆಯ ಕರುವನ್ನು ತೆಗೆದು ಆಳಿನ ಕೈಗೆ ಕೊಟ್ಟನು. ಆಳು ಬೇಗನೆ ಅಡಿಗೆ ಮಾಡಿದನು. ತರುವಾಯ ಅಬ್ರಹಾಮನು ಹಾಲು ಮೊಸರನ್ನು ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು. ಅವರು ಮರದ ಕೆಳಗೆ ಊಟ ಮಾಡುವವರೆಗೂ ಅವನ ಹತ್ತಿರ ನಿಂತುಕೊಂಡು ಉಪಚಾರ ಮಾಡಿದನು. ಬಳಿಕ ಅವರು ಅವನನ್ನು, ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನು, ಅಗೋ ಗುಡಾರದಲ್ಲಿದ್ದಾಳೆ ಅಂದನು. ಅದಕ್ಕಾತನು, ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ, ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು. ಆ ಮಾತು ಹಿಂದೆ ಗುಡಾರದ ಬಾಗಿಲಲ್ಲಿ ನಿಂತಿದ್ದ ಸಾರಳ ಕಿವಿಗೆ ಬಿತ್ತು ಎಂಬುವುದೇ. ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ನಾವೆಲ್ಲರೂ ಸೇರಿ ಸಂಕೀರ್ತನೆಗಳಲ್ಲಿ 27ನೆಯ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆಗಳಲ್ಲಿ 27ನೆಯ ಸಂಕೀರ್ತನೆ ಪ್ರಾರಂಭದ 2 ಹಾಡಿಕೊಳ್ಳೋಣ.
ಪುನರುತ್ಥಾನ ನಂತರದ ಎರಡನೇ ಭಾನುವಾರದ ಪವಿತ್ರ ಆರಾಧನೆಗೆ ನೇಮಕವಾದ ವೇದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 1ರಿಂದ 14ರವರೆಗೆ ಬರೆದಿರುವ ವೇದವಾಕ್ಯವನ್ನು ಆಲಿಸೋಣ. ಶ್ರೀ ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 1ರಿಂದ 14ರವರೆಗೆ. ಯೇಸು ಗಲಿಲಾಯದ ಸಮುದ್ರದ ಬಳಿಯಲ್ಲಿ ತನ್ನ ಶಿಷ್ಯರಿಗೆ ತಿರುಗಿ ದರ್ಶನವನ್ನು ಕೊಟ್ಟದ್ದು. ತರುವಾಯ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು. ತನ್ನನ್ನು ತೋರಿಸಿಕೊಂಡ ರೀತಿ ಯಾವುದೆಂದರೆ, ಸೀಮೋನ್ ಪೇತ್ರನು ದಿದುಮನೆಂಬ ತೋಮನು ಗಲಿಲಾಯದ ಕಾನಾ ಊರಿನಲ್ಲಿ ನತಾನಿಯೇಲನು ಜಬಿದಾಯಿನ ಕುಮಾರರು ಆತನ ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದ್ದರು. ಅವರಿಗೆ ಸೀಮೋನ್ ಪೇತ್ರನು ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು. ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ. ಬೆಳಗಾಗುವಾಗ ಏಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಆತನನ್ನು ಏಸು ಎಂದು ತಿಳಿಯಲಿಲ್ಲ. ಆಗ ಏಸು ಅವರನ್ನು, ಮಕ್ಕಳಿರ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕದ್ದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೇ ಹೋಯಿತು. ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ, ಅವರು ಸ್ವಾಮಿಯವರು ಎಂದು ಹೇಳಿದನು. ಸ್ವಾಮಿಯವರೆಂದು ಸೀಮೋನ್ ಪೇತ್ರನನ್ನು ಕೇಳಿ ಮೈಮೇಲೆ ಬಟ್ಟೆಯಿಲ್ಲದವನಾಗಿದ್ದರಿಂದ ಒಲ್ಲೆಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು. ದಡವು ದೂರವಾಗಿರದೆ ಹೆಚ್ಚು ಕಡಿಮೆ 200 ಮೊಳದಲ್ಲಿದ್ದರಿಂದ ಉಳಿದ ಶಿಷ್ಯರು ಮೀನು ತುಂಬಿದ್ದ ಆ ಬಲೆಯನ್ನು ಎಳೆಯುತ್ತಾ ದೋಣಿ ಕೆಂಡಗಳನ್ನು, ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು. ಯೇಸು ಅವರಿಗೆ, ನೀವು ಈಗ ಹಿಡಿದ ಮೀನುಗಳಲ್ಲಿ ಕೆಲವನ್ನು ತನ್ನಿರಿ ಎಂದು ಹೇಳಲು ಸೀಮೋನ್ ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ಭೂಮಿಗೆ ಎಳೆದುಕೊಂಡು ಬಂದನು. ಅದು 153 ದೊಡ್ಡ ಮೀನುಗಳಿದ್ದುವು, ತುಂಬಿತ್ತು. ಅಷ್ಟು ಮೀನುಗಳು ಇದ್ದವು, ಬಲೆ ಹರಿಯಲಿಲ್ಲ. ಯೇಸು ಅವರಿಗೆ, ಬಂದು ಊಟ ಮಾಡಿರಿ ಎಂದು ಹೇಳಿದನು. ಶಿಷ್ಯರು ಆತನನ್ನು ಸ್ವಾಮಿಯವರೆಂದು ತಿಳಿದಿದ್ದರಿಂದ ನೀನಾರೆಂದು ವಿಚಾರಿಸುವುದಕ್ಕೆ ಅವರಲ್ಲಿ ಒಬ್ಬರೂ ಧೈರ್ಯಪಡಲಿಲ್ಲ. ಯೇಸು ಬಂದು ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟನು, ಹಾಗೆ ಮೀನನ್ನು ಕೊಟ್ಟನು. ಯೇಸು ಸತ್ತು ಜೀವದಿಂದ ಎದ್ದ ಮೇಲೆ ಶಿಷ್ಯರಿಗೆ ಕಾಣಿಸಿಕೊಂಡಿದ್ದು ಇದು 3ನೇ ಸಾರಿ ಆಗಿತ್ತು ಎಂಬುವಂಥದ್ದೇ. ಈ ಹೊತ್ತಿಗೆ ನೇಮಕವಾದ ಹಳೆಯ ಹಾಗೂ ಹೊಸ ಒಡಂಬಡಿಕೆ ವೇದ ಭಾಗಗಳು ಮುಕ್ತಾಯವಾದವು. ನಾವೆಲ್ಲರೂ ಒಟ್ಟಾಗಿ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ
ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಸಿಲುಬಿಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೇ ದಿನದಲ್ಲಿ ಶತ್ರುವಿನಿಂದ ಎದ್ದು ಬಂದನು. ಪರಲೋಕಕ್ಕೇರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಭಕ್ತರ ಅನ್ಯೋನ್ಯತೆಯು ಪಾಪದ ಪರಿಹಾರವು ದೇಹದ ಪುನರುತ್ಥಾನವು ನಿತ್ಯ ಜೀವವು ಉಂಟೆ ಎಂಬುದನ್ನು ನಂಬುತ್ತೇನೆ. ಆಮೆನ್. ಸಭೆಯವರಾದ ತಮಗೆ ಕೆಲವು ಪ್ರಕಟಣೆಗಳನ್ನು ತಿಳಿಸ್ತೇನೆ. ಈ ವರ್ಷವು ಅದು ನಮ್ಮ ದಕ್ಷಿಣ ಭಾರತ ಸಭೆಯ ಈ ಕರ್ನಾಟಕ ನಾರ್ದನ್ ಡಯಾಸಿಸಿನ ಗೋಲ್ಡನ್ ಜೂಬಿಲಿ ವರ್ಷವಾಗಿರುತ್ತದೆ. ಇದೇ ಬರುವ ಮೇ 1ನೇ ತಾರೀಕಿಗೆ ನಮ್ಮ ಕರ್ನಾಟಕ ನಾರ್ದನ್ ಡಯಾಸಿಸಿನ ಬಿಷಪ್ ಆದ ರೈಟ್ ರೆವರೆಂಡ್ ಆರ್ ಜೆ ನಿರಂಜನ್ ಅವರ ಮೂಲಕ ಈ ಒಂದು ಉತ್ಸವವು ಈ ಕರ್ನಾಟಕ ನಾರ್ದನ್ ಡಯಾಸಿಸಿನ ಗೋಲ್ಡನ್ ಜೂಬಿಲಿ ಸೆಲೆಬ್ರೇಷನ್ ಉದ್ಘಾಟನೆಯು ಅದು ಆನ್ಲೈನ್ ಮೂಲಕ ಅದು ನಡೀಲಿಕ್ಕಿದೆ. ಆದ್ದರಿಂದ ಸಭೆಯವರಾದ ತಾವೆಲ್ಲರೂ 1ನೇ ತಾರೀಕು ಮುಂಜಾನೆ 9 ಗಂಟೆಗೆ ಸರಿಯಾಗಿ ಆನ್ಲೈನ್ ಮೂಲಕವಾಗಿ ಇದನ್ನು ವೀಕ್ಷಿಸಬೇಕಾಗಿ ನಾನು ತಮ್ಮನ್ನು ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಹೆಬಿಕ್ ಸ್ಮಾರಕ ದೇವಾಲಯದಲ್ಲಿ ಬಹಳಷ್ಟು COVID-19 ನಿಮಿತ್ತವಾಗಿ ಅನೇಕ ಕುಟುಂಬದವರು ಕೊರತೆಯಲ್ಲಿ ಕಷ್ಟದಲ್ಲಿ ತೊಂದರೆಯಲ್ಲಿ ಇರುವಂತಹದ್ದನ್ನು ಪರಿಗಣಿಸಿದ ಸಭಾಪಾಲನಾ ಸಮಿತಿಯವರು ನಿರ್ಣಯ ಮಾಡಿ ಸುಮಾರು 75 ಕುಟುಂಬಗಳಿಗೆ ಆಹಾರ ಧಾನ್ಯವನ್ನು ಗ್ರೋಸರಿ ಪ್ಯಾಕೆಟ್ಸನ್ನು ಹಂಚಬೇಕೆಂಬುದಾಗಿ ತೀರ್ಮಾನಿಸಿದರು. ಅದರ ಪ್ರಕಾರ ನಾವು ಸಭೆಯವರಿಗೆ ವಿನಂತಿ ಮಾಡಿಕೊಳ್ಳುವಾಗ ಬಹಳಷ್ಟು ಜನ ಸಭೆಯವರು ಮುಂದೆ ಬಂದು ಈ ಒಂದು ಯೋಜನೆಗಾಗಿ ಈ ಒಂದು ಒಳ್ಳೆಯ ಯೋಜನೆಗಾಗಿ ತಮ್ಮ ಪೂರ್ಣವಾದಂಥ ಸಹಾಯವನ್ನು ಸಲ್ಲಿಸಿದ್ದಾರೆ. ಕೆಲವರು 5,000 ರೂಪಾಯಿ ನೀಡಿದ್ದಾರೆ, ಕೆಲವರು 4,000, ಕೆಲವರು 3,000, ಕೆಲವರು 2,000, ಕೆಲವರು 1,000, ಕೆಲವರು 500 ರೂಪಾಯಿಗಳವರೆಗೆ ತಮ್ಮ ದೇಣಿಗೆಯನ್ನು ಕೊಟ್ಟು ಈ ಯೋಜನೆಗೆ ಸಹಕರಿಸಿದ್ದಾರೆ. ಆದ್ದರಿಂದ ಈವರೆಗೆ ನಾವು 50 ಕುಟುಂಬಗಳಿಗೆ ಪ್ರತಿಯೊಂದು ಕುಟುಂಬಕ್ಕೆ 1,000 ರೂಪಾಯಿ ಬೆಲೆಯ ಗ್ರೋಸರಿ ಪ್ಯಾಕೆಟನ್ನು ಕೊಟ್ಟಿದ್ದೇವೆ. ಈಗ 50 ಕುಟುಂಬಗಳಿಗೆ ಕೊಟ್ಟಿದ್ದೇವೆ, 25 ಕುಟುಂಬಗಳಿಗೆ ಕೊಡುವುದಕ್ಕಾಗಿ ಸಿದ್ಧತೆ ಮಾಡಿಕೊಂಡಿದ್ದೇವೆ. ನಾಳಿನ ದಿವಸ ಅದನ್ನು ಹಂಚಲಿಕ್ಕಿದ್ದೇವೆ. ಪ್ರಿಯರೇ, ಈ ರೀತಿಯಾಗಿ ಸಹಾಯ ಮಾಡಿದಂಥ ಪ್ರತಿಯೊಬ್ಬರಿಗೆ ತಮ್ಮ ದೇಣಿಗೆಗಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಇದಕ್ಕಾಗಿ ನೀವು ಎಲ್ಲರೂ ಪ್ರಾರ್ಥನೆ ಮಾಡಿದ್ದೀರಿ, ಅದಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ಕಳೆದ 22ನೇ ತಾರೀಕಿಗೆ ವಾಸಲ್ ಮಿಷನ್ ಕಾಂಗ್ರಿಗೇಷನ್ ಸ್ಕೂಲಿನಲ್ಲಿ ಶಿಕ್ಷಕಿಯಾಗಿ ಹಾಗೂ ಮುಖ್ಯ ಗುರುಮಾತಿಯಾಗಿ ಸೇವೆಯನ್ನು ಸಲ್ಲಿಸಿದಂಥ ಶ್ರೀಮತಿ ಮೀರಿಬಾಯಿ ಎಸ್ ಮಳೇಕರ್ ಅವರು ತಮ್ಮ 90ನೇ ವಯಸ್ಸಿನಲ್ಲಿ ಕರ್ತನಲ್ಲಿ ನಿದ್ರೆ ಹೋದರೆಂದು ತಿಳಿಸಲು ವಿಷಾದಿಸುತ್ತೇನೆ. ಅವರ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿದವರಿಗೆ ಮತ್ತು ಈ ಒಂದು ದುಃಖದ ಸಂದರ್ಭದಲ್ಲಿ ಸಹಾಯ ಮಾಡಿದಂಥ ಪ್ರತಿಯೊಬ್ಬರಿಗೆ, ಮಳೇಕರ್ ಕುಟುಂಬದವರು ಮತ್ತು ವಿಶೇಷವಾಗಿ ಶ್ರೀಮತಿ ಸುಸನ್ನಾ ಮಾರ್ಕ್ಸ್ ವೆಲ್ಲಸ್ಲಿ ಅವರು ಕೃತಜ್ಞತೆಯನ್ನು ತಿಳಿಸಿದ್ದಾರೆ. ಈಗಾಗಲೇ ಆನ್ಲೈನ್ ಮೂಲಕ ಆರಾಧನೆ ನಡೆಸುವಂಥ ಕೆಲವರು ತಮ್ಮ ಕಾಣಿಕೆಯನ್ನು ಕೂಡಿಸಿ ಸಭಾಪಾಲಕರಿಗೆ ತಂದುಕೊಟ್ಟಿದ್ದೀರಿ ಮತ್ತು ಆನ್ಲೈನ್ ಮೂಲಕವಾಗಿ ನಮ್ಮ ಸಭೆಯ ಚರ್ಚಿನ ಅಕೌಂಟಿಗೆ ಜಮಾ ಮಾಡಿದ್ದೀರಿ. ಬಹಳಷ್ಟು ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ಈಗಲೂ ಕೂಡ ನಾವು ಸಂಕೀರ್ತನೆಯನ್ನು ಹೇಳುವಾಗ ಕಾಣಿಕೆಯನ್ನು ಕೂಡಿಸಲಾಗ್ತದೆ. ಕೂಡಿಸುವಂಥ ಕಾಣಿಕೆಯನ್ನು ದಯಮಾಡಿ ತಾವು ಸಭಾಪಾಲಕರಿಗೆ ಆದರೂ ತಂದುಕೊಡ್ರಿ ಅಥವಾ ಆನ್ಲೈನ್ ಮೂಲಕ ಕಳಿಸಿಕೊಡ್ರಿ. ಸಭಾ ಸೇವೆಯಲ್ಲಿ ತಾವು ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಮಾತ್ರವಲ್ಲ, ಕೊರೋನಾ 19 ಇದಕ್ಕಾಗಿ ಸಹಾಯ ಮಾಡಲು ಇಚ್ಛಿಸುವವರು
ಇನ್ನೂ ಇವತ್ತು ನಾಳೆ ಸಮಯ ಇದೆ, ತಮ್ಮ ದೇಣಿಗೆಯನ್ನು ಸಭಾಪಾಲಕರಿಗೆ ಕೊಡ್ರಿ ಅಥವಾ ಆನ್ಲೈನ್ ಕಳಿಸಿ ಇದಕ್ಕೆ ಸಹಾಯ ಮಾಡಿರಿ. ಮುಖ್ಯವಾಗಿ ಯಾರು ಆನ್ಲೈನ್ ಕಳಿಸ್ತೀರೋ ಅವರು ನಿಮ್ಮ ID ನಂಬರನ್ನು ಹೆಸರನ್ನು ಫೋನ್ ಮಾಡಿ ಸಭಾಪಾಲಕರಿಗೆ ತಿಳಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಈಗ ಕಾಣಿಕೆಯನ್ನು ಕೂಡಿಸುವಾಗ ನಾವು ಸಂಕೀರ್ತನೆಗಳಲ್ಲಿ 143ನೇ ಸಂಕೀರ್ತನೆಯನ್ನು ಹಾಡೋಣ. ಸಂಕೀರ್ತನೆ 143. ದೇವರು ಕಾಯುವನು ನಿತ್ಯವು ಪಾವನ ಮಾಡುವನು. ಇದರಲ್ಲಿ ಬೇಕಾದಷ್ಟು ಚರಣಗಳನ್ನು ನಾವು ಹಾಡಿಕೊಳ್ಳೋಣ. ನಮ್ಮ ಕಾಣಿಕೆಯನ್ನು ದೇವರಿಗೆ ಸಲ್ಲಿಸಿ ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣನಾಗಿರುವಂತಹ ಪರಮ ಪ್ರೀತಿಯುಳ್ಳ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಒಂದು ಆನ್ಲೈನ್ ಮೂಲಕವಾಗಿ ಆರಾಧನೆಯನ್ನು ಮಾಡ್ತಾ ಇರುವಾಗ ಕರ್ತನ ಈ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ನಿನಗೆ ನಾವು ತುಂಬ ಹೃದಯದ ಕೃತಿಯನ್ನು ಸಲ್ಲಿಸ್ತೇವೆ. ರಕ್ಷಕನೇ, ಒಡೆಯನೇ, ನಾವು ಈ ಒಂದು ಸಮಯದಲ್ಲಿನ ಸನ್ನಿಧಾನಕ್ಕೆ ತಂದು ಸಮರ್ಪಿಸಿರುವಂತಹ ಕಾಣಿಕೆಯನ್ನು ಆಶೀರ್ವದಿಸು. ಅನೇಕರು ಮನೆಯಲ್ಲೇ ತಮ್ಮ ಕಾಣಿಕೆಯನ್ನು ಕೂಡಿಸಿರುವಾಗ ಆ ಕಾಣಿಕೆಯನ್ನು ನೀನು ಹೇಳುವಾಗಿ ಆಶೀರ್ವದಿಸು. ಕರ್ತನೇ, ಈ ಒಂದು ಕಾಣಿಕೆಯು ಅದು ನಿನ್ನ ಪವಿತ್ರ ಸೇವೆಯಲ್ಲಿ ವಿನಿಯೋಗಿಸಲ್ಪಡುವಂತೆ ನಿನ್ನ ಕೃಪೆಯನ್ನು ದಯಪಾಲಿಸು. ಈ ಒಂದು ಸಂದರ್ಭದಲ್ಲಿ ಕರ್ತನೇ, ನಾವು ಇಡೀ ನಮ್ಮ ಕರ್ನಾಟಕ ನಾರ್ದನ್ ಡಯಾಸಿಸ್ನ ಎಲ್ಲ ಸಭೆಗಳನ್ನು, ವಿಶೇಷವಾಗಿ ನಮ್ಮ ಸಭೆಯನ್ನು ನೆನಪು ಮಾಡಿಕೊಳ್ತಾ ಇದ್ದೇವೆ. ಕರ್ತನೇ, ಈ ಕೊರೋನಾ ವೈರಸ್ ಮೂಲಕವಾಗಿ ಲಾಕ್ಡೌನ್ ಆಗಿರೋದರಿಂದ ಇವತ್ತು
ಬಹಳಷ್ಟು ಕೊರತೆ ಸಭೆಯು ಅನುಭವಿಸುತ್ತಾ ಇದೆ ಸ್ವಾಮಿ. ಆದರೆ ನಿನ್ನ ಭಕ್ತರು ಕೊಡುವಂಥ ಈ ಕಾಣಿಕೆ ಅದು ಎಲ್ಲ ರೀತಿಯಿಂದ ಸಹಾಯಕ್ಕೆ ಬರುವಂತೆ ನೀನು ಎಲ್ಲ ಕೊರತೆ ನೀಗಿಸುವಂತೆ ಕೃಪೆ ಮಾಡೆಂಬುದಾಗಿ ಬೇಡುತ್ತೇವೆ. ಈ ಕಾಣಿಕೆ ಒಟ್ಟಿಗೆ ಕಳೆದ ವಾರದಲ್ಲಿ ಜನ್ಮದಿನವನ್ನು ಕಂಡಂಥ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸುವಂಥ ದಂಪತಿಗಳನ್ನು ನೆನಪು ಮಾಡಿಕೊಳ್ಳುತ್ತೇವೆ. ಅವರೆಲ್ಲರನ್ನ ಆಶೀರ್ವದಿಸಿ ನಿನ್ನ ಮಹಿಮೆಯುಳ್ಳ ರಾಜ್ಯಕ್ಕೆ ಸಿದ್ಧಪಡಿಸು. ಈ ಪ್ರಾರ್ಥನೆಯನ್ನು ಕರ್ತನಾದ ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೇನು. ಒಬ್ಬರಿಗೋಸ್ಕರವಾಗಿ ಒಬ್ಬರು ಪ್ರಾರ್ಥನೆ ಮಾಡಬೇಕೆಂದು ನಮ್ಮ ಪ್ರಭು ಆಜ್ಞಾಪಿಸಿರುವುದರಿಂದ ನಾವು ಸಹ ಹಾಗೆ ಪ್ರಾರ್ಥನೆ ಮಾಡೋಣ. ಪ್ರತಿಯೊಂದು ವಿಜ್ಞಾಪನೆ ನಂತರ ಕರ್ತನೆ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸೆಂಬುದಾಗಿ ನಾವು ಪ್ರತ್ಯುತ್ತರವನ್ನು ಕೊಡೋಣ. ಕರ್ತನೆ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸು. ಸಾರ್ವತ್ರಿಕ ಸಭೆಯಲ್ಲಿ ಸತ್ಯತೆ, ಐಕ್ಯಮತ್ಯ, ಅನ್ಯೋನ್ಯತೆ ಇವುಗಳು ನಿನ್ನ ಸುಪ್ರೇರಣೆಯಿಂದ ಯಾವಾಗಲೂ ನೆಲೆಸಿರುವಂತೆ ದಯಮಾಡು. ಕರ್ತನೆ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸು. ನಿನ್ನ ಪರಿಶುದ್ಧ ನಾಮವನ್ನು ಹೇಳಿಕೊಳ್ಳುವರೆಲ್ಲರೂ ನಿನ್ನ ಪವಿತ್ರ ವಾಕ್ಯದ ಸತ್ಯ ಬೋಧನೆಯಲ್ಲಿ ಐಕ್ಯಮತ್ಯವನ್ನು ಹೊಂದಿ ಧೈರ್ಯದಿಂದಲೂ ನಿಷ್ಠೆಯಿಂದಲೂ ಅದಕ್ಕೆ ಸಾಕ್ಷಿ ಕೊಡುವಂತೆ ದಯಮಾಡು. ಕರ್ತನೆ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸು. ಎಲ್ಲ ಜನಾಂಗಗಳನ್ನು ನೀತಿ ಸಮಾಧಾನಗಳ ಮಾರ್ಗದಲ್ಲಿ ದಯವಿಟ್ಟು ನಡೆಸು. ಕರ್ತನೆ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸು. ರಾಜ್ಯಭಾರ ವಹಿಸಿಕೊಂಡಿರುವವರನ್ನು ನಿನ್ನ ಶುದ್ಧವಾದ ಶಾಂತಿಯುತವಾದ ಜ್ಞಾನದಿಂದ ನಡೆಸು. ವಿಶೇಷವಾಗಿ ಭಾರತ ದೇಶದ ರಾಷ್ಟ್ರಪತಿಯವರನ್ನು, ಪ್ರಧಾನಮಂತ್ರಿಯವರನ್ನು, ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರನ್ನು, ನಮ್ಮ ರಾಜ್ಯದ ರಾಜ್ಯಪಾಲರನ್ನು ಹಾಗೂ ಸರ್ಕಾರದಲ್ಲಿ ಆಡಳಿತ ನಡೆಸುವ ಇತರೆಲ್ಲರನ್ನು, ಎಲ್ಲ ನಾಯಕರುಗಳನ್ನು ನಿನ್ನ ಮಾರ್ಗದರ್ಶನದಲ್ಲಿ ನಡೆಸು. ನಾವು ಎಲ್ಲ ಜನರು ಧರ್ಮಯುಕ್ತವಾದ ಪ್ರಜಾಪಾಲನೆಯನ್ನು ಅನುಭವಿಸಿ ನೆಮ್ಮದಿಯಿಂದ ಬದುಕುವಂತೆ ದಯಮಾಡು. ಕರ್ತನೆ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸು. ಇಡೀ ಜಗತ್ತು, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ನಾಡು ಕೊರೋನಾ ವೈರಸ್ ಮೂಲಕವಾಗಿ ಬಹಳಷ್ಟು ಕಷ್ಟಕ್ಕೆ, ತೊಂದರೆಗೆ, ಸಂಕಟಕ್ಕೆ ಒಳಗಾಗಿರುವಾಗ, ಅನೇಕರು ಉಪವಾಸದಲ್ಲಿ ತಮ್ಮ ದಿನಗಳನ್ನು ಕಳೀತಾ ಇರುವಾಗ, ಬಡವರು, ಕರ್ತನೆ, ನಿರ್ಗತಿಕರು ಬಹಳಷ್ಟು ಗೋಳಾಡುತ್ತಾ ಇರುವಾಗ, ಇಂಥ ಸ್ಥಿತಿಯಲ್ಲಿ ನೀನು ಎಲ್ಲರನ್ನು ಕರುಣೆಯಿಂದ ದೃಷ್ಟಿಸೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಈ ಒಂದು ಸಂಕಟದಿಂದ ಆದಷ್ಟು ಬೇಗನೆ ನಮ್ಮನ್ನು ಉದ್ಧರಿಸು. ಆದಷ್ಟು ಬೇಗನೆ ಲಾಕ್ಡೌನ್ ಅದು ತೆರೆಯಲ್ಪಟ್ಟು ಮತ್ತೆ ತಿರುಗಿ ಯಥಾಪ್ರಕಾರವಾದ ಜನಜೀವನ ನಡೆಯುವಂತೆ ನೀನು ಸಹಾಯ ಮಾಡಿ ಎಂದು ಪ್ರಾರ್ಥಿಸ್ತೇವೆ. ಸ್ವಾಮಿ ರಕ್ಷಕನೇ, ಈ ಒಂದು ಸಮಯದಲ್ಲಿ ಇಡೀ ನಮ್ಮ ದೇಶ, ನಮ್ಮ ರಾಜ್ಯವನ್ನು ನೀನು ದೃಷ್ಟಿಸಿ ಆದಷ್ಟು ಬೇಗನೆ ನಮಗೆ ಬೇಕಾದಂತಹ ಬಿಡುಗಡೆಯನ್ನು ಕೊಟ್ಟು ಎಲ್ಲರನ್ನು ಸಮಾಧಾನದಲ್ಲಿ ನಡೆಸು ಮತ್ತು ನಿನ್ನ ಕೃಪೆಯನ್ನು ದಯಮಾಡು. ಕರ್ತನೆ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸು. ಎಲ್ಲ ಸಭಾಧ್ಯಕ್ಷರಿಗೂ, ಪ್ರೆಸ್ಬಿಟರಿಗೂ, ಡೀಕನರಿಗೂ, ಸುವಾರ್ಥಿಕರಿಗೂ, ಮುಖ್ಯವಾಗಿ ನಿನ್ನ ಸೇವಕರಾದ ಮೋಸ್ಟ್ ರೆವರೆಂಡ್ ಧರ್ಮರಾಜ್ ಪ್ರಸಾಲಂ ಎಂಬ ನಮ್ಮ ಮಹಾಧ್ಯಕ್ಷನಿಗೂ, ನಮ್ಮ ರೈಟ್ ರೆವರೆಂಡ್ ಆರ್ ಜೆ ನಿರಂಜನ್ ಎಂಬ ನಮ್ಮ ಅಧ್ಯಕ್ಷನಿಗೂ ಕೃಪಾವರವನ್ನು ಕೊಟ್ಟು ಅವರು ಸಜೀವವಾದ ನಿನ್ನ ಸತ್ಯವಾಕ್ಯವನ್ನು ತಮ್ಮ ಬಾಳಿನಿಂದಲೂ ಉಪದೇಶದಿಂದಲೂ ಪ್ರಚುರಪಡಿಸುವಂತೆಯೂ ನಿನ್ನ ಪರಿಶುದ್ಧ ಸಂಸ್ಕಾರಗಳನ್ನು ಯಥಾವಿಧಿಯಾಗಿ ನಡೆಸುವಂತೆಯೂ ದಯಮಾಡು. ಕರ್ತನೆ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸು. ನಾವು ದುರ್ಭಿಕ್ಷೆಗೂ ಕ್ಷಾಮಕ್ಕೂ ಗುರಿಯಾಗದೆ ಕೃತಜ್ಞತಾಭಾವದಿಂದ ಭೂಮಿಯ ಫಲಗಳನ್ನು ಸಕಾಲದಲ್ಲಿ ಅನುಭವಿಸುವ ಹಾಗೆ ನಿನ್ನ ದಿವ್ಯ ಆಶೀರ್ವಾದವನ್ನು ದಯಮಾಡು. ಕರ್ತನೆ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸು. ಕರ್ತನೆ ಬೇಗನೆ ಕಳೆದು ಹೋಗುವ ಆಯುಷ್ಕಾಲದಲ್ಲಿ ಯಾರ್ಯಾರು ಕಷ್ಟವನ್ನಾಗಲಿ, ದುಃಖವನ್ನಾಗಲಿ, ಕೊರತೆಯನ್ನಾಗಲಿ, ರೋಗವನ್ನಾಗಲಿ, ಬೇರೆ ಯಾವ ದುರ್ದಶೆಯನ್ನಾಗಲಿ ಅನುಭವಿಸುತ್ತಿದ್ದಾರೋ ಅವರನ್ನೆಲ್ಲ ನೀನು ಕೃಪೆಯಿಂದ ಆಧರಿಸಿ ಅವರಿಗೆ ಅವಶ್ಯವಾದ ಸಹಾಯವನ್ನು ದಯಪಾಲಿಸು. ಕರ್ತನೆ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸು. ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ಈ ಲೋಕವನ್ನು ಬಿಟ್ಟು ಹೋಗಿರುವ ನಿನ್ನ ಸೇವಕರೆಲ್ಲರೂ ನಾವು ಸ್ಮರಿಸಿಕೊಂಡು ನಿನ್ನನ್ನು ಕೊಂಡಾಡುತ್ತೇವೆ. ನಾವು ಅವರ ಒಳ್ಳೆಯ ಮಾದರಿಯನ್ನು ಅನುಸರಿಸಿ ಅವರೊಂದಿಗೆ ನಿನ್ನ ಪರಲೋಕ ರಾಜ್ಯದಲ್ಲಿ ಪಾಲುಗಾರಾಗುವ ಹಾಗೆ ನಮಗೆ ಕೃಪಾವರವನ್ನು ದಯಪಾಲಿಸು. ಕರ್ತನೆ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸು. ಆಮೀನ್. ನಾವೀಗ ಸಂಗೀತಗಳಲ್ಲಿ 216ನೇ ಸಂಗೀತದ 2 ಚರಣಗಳನ್ನು ಹಾಡೋಣ. ಸಂಗೀತ
216 ಅದರಲ್ಲಿ ಎರಡು ಚರಣಗಳನ್ನು ಹಾಡೋಣ. ಈ ಸಂಗೀತವನ್ನು ಹಾಡಿದ ಮೇಲೆ ನಮ್ಮ ಸಭಾಪಾಲಕರಾದ ರೆವರೆಂಡ್ ಜಿ ನಂದಕುಮಾರ್ ಅವರು ನಮಗೆ ಕರ್ತನ ಸಂದೇಶವನ್ನು ನೀಡುತ್ತಾರೆ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿ ಸ್ವರೂಪನಾದಂಥ ಪರಲೋಕದ ತಂದೆಯಾದಂಥ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಈ ರೀತಿಯಾಗಿ ಈ ಸಬ್ಬ ದಿನದಲ್ಲಿ ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವಂಥ ಕೃಪೆ ನೀಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ಮನೆಗಳಲ್ಲಿ ಕುಳಿತು ಆರಾಧನೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಭಕ್ತರಿಗಾಗಿ ಪ್ರಾರ್ಥಿಸ್ತೇವೆ. ನಿನ್ನನ್ನವರು ದರ್ಶಿಸಲಿಕ್ಕಾಗುವಂತೆ, ನಿನ್ನ ವಾಕ್ಯವನ್ನು ಕೇಳಿ ತಿಳ್ಕೊಳ್ಳಲಿಕ್ಕಾಗುವಂತೆ ನೀನು ಸಹಾಯ ಮಾಡಿ ನಡೆಸೆಂಬುದಾಗಿ ಪ್ರಾರ್ಥಿಸ್ತೇವೆ. ಹೌದು ಪವಿತ್ರಾತ್ಮನೇ, ವಾಕ್ಯ ಧ್ಯಾನ ಮಾಡುವಾಗ ನೀನು ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸು. ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮಲ್ಲಿ ಪ್ರೇರೇಪಣೆಯನ್ನು ಉಂಟು ಮಾಡು. ವಾಕ್ಯಗಳನ್ನು ಕೇಳಿಸಿಕೊಂಡು ಅದಕ್ಕೆ ತಕ್ಕದಾದಂಥ ರೀತಿಯಲ್ಲಿ ನಾವೆಲ್ಲರೂ ನಡೆಯಲು ನೀನು ತಾನೇ ಕೃಪೆ ಮಾಡಿ ನಡೆಸೆಂಬುದಾಗಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ವಿನಯದಿಂದ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ತಂದೆ. ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರಭು ರಕ್ಷಕನಾದಂಥ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾನು ನಿಮ್ಮೆಲ್ಲರಿಗೂ ಶುಭ ವಂದನೆಗಳನ್ನು ತಿಳಿಸುವಂಥವನಾಗಿದ್ದೇನೆ. ಮುಖ್ಯವಾಗಿ ಇವತ್ತಿನ ದಿವಸದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ನಾವು ಈಗ ಸೇರಿ ಬಂದಿದ್ದೇವೆ. ಅದರಿಂದ ಈ ಸಮಯದಲ್ಲಿ ನಾನು ತಂದೆಯಾದಂಥ ದೇವರಿಗೆ ಈ ಕೃಪಾ ಸಹಾಯಕ್ಕಾಗಿ ನಾನು ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಮತ್ತು ನಮ್ಮ ಸಭಾ ಪ್ರಾಂತ್ಯದ ಪೂಜ್ಯ ಬಿಷಪರಾದಂಥ ರೈಟ್ ರೆವರೆಂಡ್ ಆರ್.ಜೆ. ನಿರಂಜನ್ ಬಿಷಪರಿಗೂ, ಮತ್ತು ಕಾರ್ಯದರ್ಶಿಗಳಾದಂಥ ವಿಜಯಕುಮಾರ್ ದಂಡಿನ್ ಸರ್ ಅವರಿಗೂ, ಮತ್ತು ಖಜಾಂಚಿಗಳಾದಂಥ ಆನಂದ್ ಸದ್ಗುಣಪಾಲ್ ಸರ್ ಅವರಿಗೂ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಸಭಾ ಪ್ರಾಂತ್ಯದ ಎಲ್ಲ ಹಿರಿಯ ಸಭಾಪಾಲಕರಿಗೂ ಮತ್ತು ಪ್ರತಿಯೊಂದೊಂದು ಸಭೆಯ ಸಭಾ ಹಿರಿಯರಿಗೂ ನಾನು ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಮತ್ತು ಮುಖ್ಯವಾಗಿ ನಮ್ಮ ಸಭೆಯ ಸಭಾಪಾಲಕರಾದಂಥ ರೆವರೆಂಡ್ ಎಸ್.ಎಸ್. ಸಕ್ರಯ್ಯನವರಿಗೂ, ಮತ್ತು ಸಭಾ ಹಿರಿಯರಿಗೂ, ಮತ್ತು ಸಭೆಯ ಪ್ರತಿಯೊಬ್ಬೊಬ್ಬ ಸದಸ್ಯರಿಗೂ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಪ್ರಿಯರಾದವರೇ, ಇವತ್ತಿಗೆ ನಮಗೆ ಕೊಡಲ್ಪಟ್ಟಂಥ ಮುಖ್ಯ ಪ್ರಸ್ತಾಪ ಇನ್ವಿಟೇಷನ್ ಟು ಕ್ರೈಸ್ಟ್ ಹಾಸ್ಪಿಟಾಲಿಟಿ ಎಂಬುದಾಗಿ, ಇನ್ವಿಟೇಷನ್ ಟು ಕ್ರೈಸ್ಟ್ ಹಾಸ್ಪಿಟಾಲಿಟಿ ಎಂಬುದಾಗಿ ಇಂದಿನ ಒಂದು ಪ್ರಸ್ತಾಪವಾಗಿದೆ. ಆತಿಥ್ಯ ನೀಡುವ ಕ್ರಿಸ್ತನ ಆಹ್ವಾನ ಎಂಬುದಾಗಿ ನಾವಿದನ್ನು ಹೇಳ್ಬೋದು. ಆತಿಥ್ಯ ನೀಡುವ ಕ್ರಿಸ್ತನ ಆಹ್ವಾನ, ಅಥವಾ ಕ್ರಿಸ್ತನ ಆತಿಥ್ಯಕ್ಕೆ ಆಹ್ವಾನ ಎಂಬುದಾಗಿ ಸಹ ನಾವು ಅರ್ಥ ಮಾಡಬಹುದಾಗಿದೆ. ಈ ಆತಿಥ್ಯ ಮತ್ತು ಅತಿಥಿ, ಇದು ಆತಿಥ್ಯವು ಮತ್ತು ಅತಿಥಿ ಮತ್ತು ಅತಿಥೇಯರ ನಡುವಿನ ಒಂದು ಸಂಬಂಧ ಈ ಆತಿಥ್ಯ ಆಗಿದೆ. ಅಂದರೆ ಹೋಸ್ಟ್ ಮಾಡುವಂಥವರು ಮತ್ತು ಅದೇ ರೀತಿ ಗೆಸ್ಟ್ ಆಗಿರುವಂಥವರು
ಇವರೆರಡರ ನಡುವಿನ ಇಬ್ಬರ ನಡುವಿನ ಒಂದು ಸಂಬಂಧವೇ ಆತಿಥ್ಯವಾಗಿದೆ ಎಂಬುದಾಗಿ ನಾವು ಕಾಣ್ತೇವೆ. ಈ ಆತಿಥ್ಯವು ಪ್ರೀತಿ, ಸ್ನೇಹ, ಗೌರವ, ಅಭಿಮಾನ ಇದನ್ನು ನೀಡುವಂಥ ಒಂದು ಕಾರ್ಯವಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ರಕ್ಷಕನಾದಂಥ ಯೇಸು ಕ್ರಿಸ್ತನು ಸಹ ಇಂದು ತನ್ನ ಶಿಷ್ಯರಿಗೆ, ಚದುರಿ ಹೋದಂಥ ತನ್ನ ಶಿಷ್ಯರಿಗೆ ಬಲಪಡಿಸುವುದಕ್ಕೋಸ್ಕರವಾಗಿ ದರ್ಶನ ಕೊಟ್ಟು ಈ ಆತಿಥ್ಯದ ಮೂಲಕವಾಗಿ ಅವರನ್ನು ಬಲಪಡಿಸುವಂಥ ಸಂಗತಿಯನ್ನು ನಾವಿಲ್ಲಿ ಕಾಣುವಂಥವರಾಗಿದ್ದೇವೆ. ಮುಖ್ಯವಾಗಿ ಓದಿ ಕೇಳಿದಂಥ ಮೂರು ಪರಿಚಯದ ಭಾಗಗಳಲ್ಲಿ ನಾವು ನೋಡುವುದೇ ಆದರೆ ಹಳೆ ಒಡಂಬಡಿಕೆಯ ಭಾಗದಲ್ಲಿಯೂ, ಹೊಸ ಒಡಂಬಡಿಕೆಯ ಭಾಗದಲ್ಲಿಯೂ ಮತ್ತು ಇಂದಿಗಿನ ಪೂರಕವಾದಂಥ ಪತ್ರಿಕಾ ಭಾಗದಲ್ಲಿಯೂ ಸಹ ಆತಿಥ್ಯದ ಕುರಿತಾಗಿ ನಮಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಅದು ನಮಗೆ ಕೊಡುವಂಥದ್ದಾಗಿದೆ. ಆದ್ದರಿಂದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಂಥ ಈ ಸ್ಥಳದಲ್ಲಿ ಈಗೊಂದು ದೇವಾಲಯವು ಕಟ್ಟಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾರೆ. ಲ್ಯಾಟಿನ್ ಭಾಷೆಯಲ್ಲಿ ಆ ದೇವಾಲಯದ ಮುಂದೆ ಇರುವಂಥ ಆಲ್ಟರ್ನ ಮುಂದೆ ಮೆನ್ಸ್ ಕ್ರೈಸ್ಟ್ ಎಂಬುದಾಗಿ ಬರೆಯಲ್ಪಟ್ಟಿದೆ ಲ್ಯಾಟಿನ್ ಭಾಷೆಯಲ್ಲಿ. ಇದರ ಅರ್ಥ ಟೇಬಲ್ ಆಫ್ ಕ್ರೈಸ್ಟ್ ಎಂಬುದಾಗಿ, ಅಂದರೆ ಕ್ರಿಸ್ತನ ಮೇಜು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. 18ನೇ ಶತಮಾನದಲ್ಲಿ ಫ್ರಾನ್ಸಿಸ್ಕನ್ನರು ಒಂದು ಗುಂಪಿನವರು, ಒಂದು ಪಂಗಡದವರು ಈ ಒಂದು ಆಲಯವನ್ನು ಅದರ ನೆನಪಿಗಾಗಿ, ಯೇಸು ಕ್ರಿಸ್ತನು ಮಾಡಿದ ಕಾರ್ಯದ ನೆನಪಿಗಾಗಿ ಅಲ್ಲಿ ಇದನ್ನು ಕಟ್ಟಿದರು ಎಂಬುದಾಗಿ ನಾವು ಕಾಣ್ತಾ ಇದ್ದೀವಿ. ಆದ್ದರಿಂದ ಯೇಸು ತಾನು ಪುನರುತ್ಥಿತನಾಗಿ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಂಥ ಈ ದರ್ಶನ ಶ್ರೇಷ್ಠವಾದಂಥ ದರ್ಶನವಾಗಿದೆ ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಪುನರುತ್ಥಿತಗೊಂಡ ನಂತರ ತನ್ನ ಶಿಷ್ಯರನ್ನು ಬಲಪಡಿಸುವುದಕ್ಕಾಗಿ ಬಾಗಿಲುಗಳನ್ನು ಮುಚ್ಚಿದಂಥ ಆ ಕೋಣೆಯೊಳಗೆ ಪ್ರವೇಶ ಮಾಡಿ ಅವರಿಗೆ ನಿಮಗೆ ಸಮಾಧಾನವಾಗಲಿ, ಶಾಂತವಾಗಲಿ ಎಂಬುದಾಗಿ ಆತನು ಕಾಣಿಸಿಕೊಂಡ ಮೊದಲನೇ ಸಾರಿ, ಎರಡನೇ ಸಾರಿ ತನ್ನನ್ನು ನೋಡದೇ ಇರುವಂಥ ತೋಮನಿಗೋಸ್ಕರವಾಗಿ ಕಾಣಿಸಿಕೊಂಡ, ಈ ಮೂರನೇ ಸಾರಿ ಆತನು ಈ ಒಂದು ಶಿಷ್ಯರಿಗೆ, ಆ ಮೀನು ಹಿಡಿಯುವುದಕ್ಕೆ ಹೋದಂಥ ಶಿಷ್ಯರಿಗೆ ಆತನು ಕಾಣಿಸಿಕೊಂಡದ್ದನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಈ ಆತಿಥ್ಯ ನೀಡುವಂತಹ ಕ್ರಿಸ್ತನ ಆಹ್ವಾನದಲ್ಲಿ ದೇವರು ನಮಗೆ ಕೊಡುವಂಥ ಆ ಸಂದೇಶವನ್ನು ನಾವು ತಿಳ್ಕೊಳ್ಳುವುದಕ್ಕೆ ಪ್ರಯತ್ನ ಪಡೋಣ. ಮೊದಲನೇದಾಗಿ ಫಲಾಪೇಕ್ಷೆಯಿಲ್ಲದ ಆತಿಥ್ಯ, ಅಬ್ರಾಹ್ಮನ ಫಲಾಪೇಕ್ಷೆಯಿಲ್ಲದಂಥ ಆತಿಥ್ಯ ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಅಬ್ರಾಹ್ಮನು ವೃದ್ಧನಾಗಿದ್ದಾನೆ. ಆತನು ತನ್ನ ಮಮ್ರೆ ತೂಪಿನ ಗುಡಾರದ ಬಳಿಯಲ್ಲಿ ಆತನು ಮಧ್ಯಾಹ್ನದಲ್ಲಿ ಕೂತಿರುವಂಥ ಸಮಯದಲ್ಲಿ ಮೂವರು ವ್ಯಕ್ತಿಗಳು ನಿಂತಿರುವುದನ್ನು ಅಬ್ರಾಹ್ಮನು ಕಾಣ್ತಾ ಇದ್ದಾನೆ. ಆ ಮೂವರು ವ್ಯಕ್ತಿಗಳು ನಿಂತಿರುವುದನ್ನು ಕಂಡಂಥ ಅಬ್ರಾಹ್ಮನು ಅವರ ಬಳಿಗೆ ಓಡಿ ಹೋಗಿ ತಾನೇ ಬೊಗ್ಗಿ ನಮಸ್ಕರಿಸಿ ಅವರನ್ನು ಬೇಡಿಕೊಳ್ತಾ ಇದ್ದಾನೆ, ದಯಮಾಡಿ ನನ್ನಲ್ಲಿಗೆ ಬಂದು ಹೋಗಿರಿ, ನನ್ನನ್ನು ದಾಟಿ ನೀವು ಹೋಗಬೇಡ್ರಿ, ಅತಿಥಿಗಳಾದಂಥ ನೀವು ನನ್ನ ಮನೆಗೆ ಬನ್ನಿರಿ ಎಂಬುದಾಗಿ ತನ್ನ ಮನವಿಯನ್ನು, ವಿಜ್ಞಾಪನೆಯನ್ನು ಆತನು ಇಡ್ತಾ ಇದ್ದಾನೆ. ಅದಕ್ಕೆ ಆ ಮೂರು ಜನರು ಪ್ರಯಾಣಿಕರು ಸಹ ಅವರು ಹೋಗ್ತಾ ಇದ್ದಾರೆ. ಆ ಮೂರು ಜನ ಪ್ರಯಾಣಿಕರು, ಅತಿಥಿಗಳು ಅಲ್ಲಿ ಹೋಗಿ ಆ ಒಂದು ವಿಶ್ರಮಿಸಿಕೊಳ್ಳುವಾಗ ಅಬ್ರಾಹ್ಮನು ಆತನು ತನ್ನ ಹೆಂಡತಿಯಾದಂಥ ಸಾರಳಿಗೆ ರೊಟ್ಟಿಯನ್ನು ಸುಡಲು ಹೇಳಿ ಕೊಬ್ಬಿದ ಕರುವನ್ನು ತೆಗೆದು ಆತನು ಅಡುಗೆ ಮಾಡಲು ತನ್ನ ಆಳಿಗೆ ಕೊಟ್ಟು ಅದನ್ನು ತೆಗೆದುಕೊಂಡು ಬಂದು ಹಾಲು, ಮೊಸರು, ಅಟ್ಟ ಮಾಂಸವನ್ನು ಆ ಅತಿಥಿಗಳಿಗೆ ಬಡಿಸಿ ಅವರು ಊಟ ಮಾಡುವ ತನಕ ಅವರ ಬಳಿಯಲ್ಲಿ ನಿಂತು ಉಪಚಾರ ಮಾಡಿದನು ಎಂಬುದಾಗಿ ನಾವು ಕಾಣ್ತೇವೆ. ಯಹೂದಿ ಸಂಪ್ರದಾಯದಲ್ಲಿ ಅತಿಥಿ ಸತ್ಕಾರ ಮಾಡುವಂಥದ್ದು ಒಂದು ಶ್ರೇಷ್ಠವಾದಂಥ ಕಾರ್ಯ. ಅತಿಥಿ ಯಾವ ಸಮಯದಲ್ಲಿ ಬಂದರೂ ಸಹ ಅವನನ್ನು ಸನ್ಮಾನಿಸಿ ಗೌರವಿಸಿ ಅವನಿಗೆ ಸಲ್ಲತಕ್ಕಂಥ ಗೌರವವನ್ನು ಕೊಡಬೇಕಾದಂಥದ್ದು ಅವರ ಕರ್ತವ್ಯ. ಇಂಥ ಪರಿಸ್ಥಿತಿಯಲ್ಲಿ ಬಂದಂಥ ಅತಿಥಿ ಅವರಿಂದ ಉಪಕಾರವನ್ನು ಹೊಂದಿದಾಗಲೂ ಸಹ ಅವರಿಗೆ ಥ್ಯಾಂಕ್ಸ್ ಎಂಬುದಾಗಿ ಹೇಳುವಂಥದ್ದಾಗಲಿ, ನಿಮ್ಮಿಂದ ಉಪಕಾರವಾಯಿತು ಎಂಬುದಾಗಿ ಹೇಳುವಂಥದ್ದಾಗಲಿ ಅವಶ್ಯಕತೆ ಇರಲಿಲ್ಲ, ಯಾರೂ ಸಹ ಹೇಳ್ತಾ ಇರಲಿಲ್ಲ. ಮತ್ತು ಮುಖ್ಯವಾಗಿ ಅದು ಅತಿಥಿಗೆ ಸಲ್ಲಬೇಕಾದಂಥ ಗೌರವ ಎಂಬುದಾಗಿ ಆ ಸಂಪ್ರದಾಯದಲ್ಲಿ ಅವರು ಪಾಠಿಸ್ತಾ ಇದ್ದರು. ಆದ್ದರಿಂದ ಅಬ್ರಾಹ್ಮನು ಸಹ ತಾನು ಆ ಅತಿಥಿಗಳನ್ನು ತನ್ನ ಮನೆಗೆ ಸ್ವೀಕಾರ ಮಾಡಿಕೊಂಡು ಅವರ ಆತಿಥ್ಯವನ್ನು ಮಾಡುವಾಗ ದೇವರು ಅವನನ್ನು ಎರಡರಷ್ಟಾಗಿ ಆಶೀರ್ವಾದ ಮಾಡಿದೆ ಎಂಬುದಾಗಿ ಕಾಣ್ತಾ ಇದ್ದಾರೆ. ಕರ್ತನಲ್ಲಿ ಪ್ರಿಯರಾದವರೇ, ಅಬ್ರಾಹ್ಮನನ್ನು ನೋಡುವಾಗ ವಯಸ್ಸಾದಂಥ ಮನುಷ್ಯ ಅಪ್ಪ ಓಡಿ ಹೋಗ್ತಾ ಇದ್ದಾನೆ, ಬೊಗ್ಗಿ ನಮಸ್ಕರಿಸ್ತಾ ಇದ್ದಾನೆ. ದೇಹದ ಬಲಹೀನತೆ ಅವನಲ್ಲಿ ಇದ್ದರೂ ಸಹ ಅದೆಲ್ಲವನ್ನು ಮೀರಿ ಅತಿಥಿಗಳನ್ನು ಆತನು ಗೌರವಿಸುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಭಾರತೀಯ ಸಂಪ್ರದಾಯದಲ್ಲಿಯೂ ಸಹ ನಾವು
ಅತಿಥಿಗಳನ್ನು ದೇವೋಭವ, ಅತಿಥಿ ದೇವೋಭವ ಎಂಬುದಾಗಿ ನಾವು ಹೇಳ್ತೇವೆ. ಅತಿಥಿ ದೇವರ ಸಮಾನರು ಎಂಬುದಾಗಿ, ಮಾತೃ ದೇವೋಭವ, ಪಿತೃ ದೇವೋಭವ, ಗುರು ದೇವೋಭವ ಎಂಬುದಾಗಿ ನಾವು, ಇವರೆಲ್ಲರೂ ದೇವ ಸಮಾನರು ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಇಂಥವರನ್ನು ನಾವು ಉಪಚಾರ ಮಾಡಬೇಕು, ಆತಿಥ್ಯ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಅಬ್ರಾಹ್ಮನು ತನ್ನ ಮನೆಗೆ ಅತಿಥಿಗಳನ್ನು ಕರ್ಕೊಂಡು ಹೋಗುವಾಗ ಇದ್ದ ಊಟವನ್ನು ಕೊಟ್ಟವರನ್ನು ಉಣಬಡಿಸಬಹುದಾಗಿತ್ತು, ತೃಪ್ತಿಪಡಿಸಬಹುದಾಗಿತ್ತು. ಆದರೆ ಶ್ರೇಷ್ಠವಾದಂಥದ್ದನ್ನು ಈ ದೇವ ಸಮಾನರಾದಂಥ ಅತಿಥಿಗಳಿಗೆ ಕೊಡಬೇಕೆಂಬುದಾಗಿ ಆತನು ತೀರ್ಮಾನಿಸಿ ಆ ಬಿಸಿ ಬಿಸಿಯಾದಂಥ ಊಟವನ್ನು ಆತನು ಮಾಡಿಸಿ ಆ ಅತಿಥಿಗಳಿಗೆ ಉಣಬಡಿಸಿದನು ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಬ್ರಿಯರಿಗೆ ಬರೆದ ಪತ್ರ 13:1-2 ಸಹ ಪೌಲನ್ನು ಅದನ್ನು ಹೇಳ್ತಾನೆ, ಸಹೋದರ ಸ್ನೇಹವು ನಿಮ್ಮೊಳಗೆ ನೆಲೆಯಾಗಿರಲಿ, ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರವನ್ನು ಮಾಡಿರಿ. ನೀವು ಅಬ್ರಾಹ್ಮನು ತಿಳಿಯದೆ ದೇವರಿಗೆ, ದೇವದೂತರಿಗೆ ಆತನು ಉಪಚಾರ ಮಾಡಿದನು ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಆತಿಥ್ಯವು ತಿಳಿಯದೇ ಮಾಡುವುದರಿಂದ ದೇವರ ಆಶೀರ್ವಾದವನ್ನು ನಾವು ಹೆಚ್ಚಾಗಿ ಪಡ್ಕೊಳ್ತೇವೆ. ಈ ಉಪಚಾರ ಮಾಡುವುದರಲ್ಲಿ ಹರ್ಷಚಿತ್ತರಾಗಿ ನಾವಿರಬೇಕು, ಉಲ್ಲಾಸದಿಂದ ನಾವು ಮಾಡಬೇಕು, ಯಾಕಂದರೆ ದೇವ ಸಮಾನರಾಗಿದ್ದಾರೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ಅನೇಕ ಪರಿಸ್ಥಿತಿಗಳಲ್ಲಿ ನಾವು ನೋಡುವಾಗ ತಂದೆ ತಾಯಿಗಳು ದೇವ ಸಮಾನರೆಂಬುದಾಗಿ ಭಾರತೀಯ ಸಂಪ್ರದಾಯದಲ್ಲಿ ನಾವು ಹೇಳುವಂಥವರಾದರೂ ಸಹ ಅವರಿಗೆ ಸರಿಯಾದಂಥ ರೀತಿಯ ಉಪಚಾರ ನಾವು ಮಾಡ್ತಾ ಇಲ್ಲ, ಅವರಿಗೆ ಸರಿಯಾದಂಥ ರೀತಿಯ ಒಂದು ಪ್ರೀತಿ ವಾತ್ಸಲ್ಯವನ್ನು ನಾವು ತೋರ್ತಾ ಇಲ್ಲ, ಗೌರವವನ್ನು ನಾವು ತೋರ್ತಾ ಇಲ್ಲ. ಇಂದಿನ ವಾಕ್ಯ ನಮಗೆ ತಿಳಿಸ್ತದೆ, ಅಬ್ರಾಹ್ಮನಂತೆ, ಫಲಾಪೇಕ್ಷೆ ಇಲ್ಲದಂತೆ ಅಬ್ರಾಹ್ಮನು ಮಾಡಿದಂಥ ಆ ಒಂದು ಸೇವೆಗೆ, ಆ ಉಪಚಾರಕ್ಕೆ ದೇವರು ಆತನಿಗೆ ಆಶೀರ್ವಾದ ಮಾಡಿದ. 18:10 ಹೇಳ್ತದೆ, ಆ ದೂತರು ಅವರಿಗೆ ಆತನಿಗೆ ಅವನಿಗೆ ಹೇಳಿದಂಥ ಮಾತು, ಮುಂದಿನ ವರ್ಷದಲ್ಲಿ ಇದೇ ದಿವಸ ನಾನು ಮತ್ತು ನಿಮ್ಮ ಬಳಿಗೆ ಬರ್ತೇನೆ, ಆ ಸಮಯದಲ್ಲಿ ಸಾರಳಿಗೆ ಒಂದು ಮಗು ಇರ್ತದೆ ಎಂಬುದಾಗಿ ಆತನು ಹೇಳಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಫಲಾಪೇಕ್ಷೆ ಇಲ್ಲದಂಥ ಮಾಡುವಂಥ ಆತಿಥ್ಯಕ್ಕೆ, ಉಪಚಾರಕ್ಕೆ ದೇವರು ಆಶೀರ್ವಾದವನ್ನು ಕೊಡ್ತಾನೆ. ಹಾಗಾದರೆ ಯಾವ ಆಶೆ ಇಲ್ಲದೆ, ಆಕಾಂಕ್ಷೆ ಇಲ್ಲದೆ ನಾವು ಆತಿಥ್ಯವನ್ನು, ಉಪಚಾರವನ್ನು ಮಾಡುವಾಗ ದೇವರು ತನ್ನ ಆಶೀರ್ವಾದದಿಂದ ನಮ್ಮನ್ನು ತುಂಬಿಸ್ತಾನೆ. ಆದ್ದರಿಂದ ಈ ಆತಿಥ್ಯ ಉಪಚಾರ ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳುವಂತೆಯೋ, ಅದರಿಂದ ನಾವು ತುಂಬಿಸಲ್ಪಡುವಂತೆಯೋ ಅದು ನಮ್ಮನ್ನು ನಡೆಸುವಂಥದ್ದಾಗಿದೆ. ಒಬ್ಬ ಬಾಲಕ ಒಂದೂರಿನಿಂದ ಮತ್ತೊಂದೂರಿಗೆ ಪ್ರಯಾಣ ಬೆಳೆಸಬೇಕಾಗಿತ್ತು. ಆ ಬಾಲಕನು ನಡ್ಕೊಂಡು ಹೋದಂಥ ಸಮಯದಲ್ಲಿ ಅವನಿಗೆ ಬಾಯಾರಿಕೆ ಆಯಿತು, ಹಸಿವೆ ಆಯಿತು. ಹಾಗೆ ಅವನು ಮುಂದೆ ಹೋಗಿ ಒಂದು ರಸ್ತೆಯ ಪಕ್ಕದಲ್ಲಿ ಒಂದು ಮನೆಯನ್ನು ಕಂಡ. ಆ ಮನೆಯನ್ನು ಕಂಡಾಗ ಆ ಬಾಗಿಲನ್ನು ಬಾರಿಸಿದಾಗ ಒಬ್ಬ ಮಹಿಳೆ ಆ ಬಾಗಿಲನ್ನು ತೆರೆದು ಹೊರಗಡೆ ಬಂದು ಆಕೆಯನ್ನು ನೋಡಿದ ತಕ್ಷಣ ಆ ಹುಡುಗನು ಆಕೆ ಕೇಳಿದ ಊಟವನ್ನು ಕೇಳಬೇಕೆಂಬುದಾಗಿ ಅವನಿಗೆ ಆಸೆ. ಆದರೆ ಮುಜುಗರದಿಂದ, ಅಮ್ಮ ಸ್ವಲ್ಪ ಕುಡಿಯುವುದಕ್ಕೆ ನೀರು ಕೊಡು ಎಂಬುದಾಗಿ ಈ ಬಾಲಕನು ಕೇಳಿದನು. ಅದಕ್ಕೆ ಆ ಮಹಿಳೆ ಆ ಹುಡುಗನ ಮುಖವನ್ನು ನೋಡಿ ಕನಿಕರಪಟ್ಟು ಮನೆಯೊಳಗೆ ಹೋಗಿ ಒಂದು ನೀರಿಗೆ ಬದಲಾಗಿ ಒಂದು ಗ್ಲಾಸ್ ಹಾಲನ್ನು ತಂದು ಆ ಹುಡುಗನಿಗೆ ಕೊಟ್ಟರು. ಅದನ್ನು ನೋಡಿದಾಗ ಹುಡುಗ ಭಾಳ ಸಂತೋಷಪಟ್ಟ, ಹಾಲನ್ನು ಅವನು ಕುಡಿದು ಧನ್ಯವಾದ ಹೇಳಿ ತನ್ನ ಒಂದು ದಾರಿಯನ್ನು ಆತನು ಮುಂದೆ ಇಡಿದನು. ಹಲವಾರು ವರ್ಷಗಳ ನಂತರ ಈ ಬಾಲಕ ದೊಡ್ಡ ವೈದ್ಯನಾದ, ಆಸ್ಪತ್ರೆಯಲ್ಲಿ ಆತನ ವೈದ್ಯನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದ. ಒಂದು ಸಾರಿ ಒಬ್ಬ ಮಹಿಳೆ, ವೃದ್ಧಾಪ್ಯಕ್ಕೆ ತಲುಪುವಂಥ ಒಬ್ಬ ಮಹಿಳೆ ಆಸ್ಪತ್ರೆಗೆ ಮಾರಣಾಂತಿಕವಾದಂಥ ಕಾಯಿಲೆಯಿಂದ ಆಸ್ಪತ್ರೆಗೆ ದಾಖಲ. ವೈದ್ಯನು ಆಕೆಯನ್ನು ನೋಡಿದ, ಗುಣಪಡಿಸುವುದಕ್ಕೆ ಪ್ರಯಾಸಪಟ್ಟ, ಒಂದು ದೊಡ್ಡ ಆಪರೇಷನನ್ನು ಮಾಡಿ ಆಕೆಯನ್ನು ಗುಣಪಡಿಸಿದ. ಆಕೆಯು ಗುಣವಾದಲು, ಡಿಸ್ಚಾರ್ಜ್ ಆಗುವಂಥ ದಿನವೂ ಬಂತು. ಆ ಸಮಯದಲ್ಲಿ ಆಕೆಗೆ ಒಂದೇ ತಳಮಳ, ಭಯ. ನಾನು ಗುಣಮುಖಳಾಗಿದ್ದೇನೆ, ಆದರೆ ಎಷ್ಟು ಬಿಲ್ ಆಗಿದೆಯೋ, ನನಗೆ ಕೊಡಲು ಹಣವಿಲ್ಲ, ಎಲ್ಲಿಂದ ಕೊಡುವುದು, ಏನು ಮಾಡುವುದು ಎಂಬುದಾಗಿ ತನ್ನ ಮನಸ್ಸಿನಲ್ಲಿ ಆಕೆ ಚಿಂತೆ ಮಾಡ್ತಾ ಇದ್ದ. ಆಗ ಆ ಬಿಲ್ ಶೀಟ್ ಆಕೆ ಕೈಗೆ ಕೊಡಲ್ಪಟ್ಟಿತ್ತು. ಎಷ್ಟಾಗಿದೆ ಎಂಬುದಾಗಿ ಆ ಶೀಟನ್ನು ನೋಡುವಾಗ ಅದರ ಕೆಳಗಡೆ ಹೀಗೆ ಬರೆದಿತ್ತು, ಒಂದು ಗ್ಲಾಸ್ ಹಾಲಿನಲ್ಲಿಯೇ ಎಲ್ಲವನ್ನೂ ಕಡಿತಗೊಳಿಸಲಾಗಿದೆ ಎಂಬುದಾಗಿ. ಒಂದು ಗ್ಲಾಸ್ ಹಾಲಿನಲ್ಲಿಯೇ ಎಲ್ಲವನ್ನೂ ಕಡಿತಗೊಳಿಸಲಾಗಿದೆ. ಇದನ್ನು ತಿಳಿಯದಂಥ ಆಕೆ ಆ ವೈದ್ಯನನ್ನು ಕೇಳುವಾಗ ಆ ವೈದ್ಯನ ಆಕೆಗೆ ಹೇಳಿದ, ಅಮ್ಮ, ಹಲವಾರು ವರ್ಷಗಳ ಹಿಂದೆ ನಿನ್ನ ಮನೆ ಬಾಗಿಲನ್ನು ತಟ್ಟಿ ನೀರಿಗೆ ಬದಲಾಗಿ ಹಾಲನ್ನು ಕುಡಿದಂಥ ಆ ವೈದ್ಯನೇ ನಾನು ಎಂಬುದಾಗಿ ಆತನು ಹೇಳಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಮಾಡುವಂಥ ಸಹಾಯ, ನಮ್ಮ ಉಪಕಾರ, ಅದು ಒಂದಲ್ಲ ಒಂದು ದಿನ ನಮಗೆ ಅದು ಸಹಾಯಕವಾಗ್ತದೆ, ಆಶೀರ್ವಾದವಾಗಿ ಮಾರ್ಪಡ್ತದೆ.
ಆದ್ದರಿಂದ ಯಾವ ಫಲಾಪೇಕ್ಷೆ ಇಲ್ಲದಂತೆ ನಾವು ಮಾಡುವಾಗ ದೇವರ ಆಶೀರ್ವಾದದಿಂದ ನಾವು ತುಂಬಿಸಲ್ಪಡ್ತೇವೆ. ಆದ್ದರಿಂದ ಇವತ್ತು ನಾವು ಸಹ ತಿಳ್ಕೊಳ್ಬೇಕಾದಂಥ ಪ್ರಸಂಗಿ 11:1 ನೀನು ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹುದಿನದ ಮೇಲೆ ಅದು ನಿನಗೆ ಸಿಕ್ಕುವುದೆಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ನಿನ್ನ ಆಹಾರವನ್ನು ನೀನು ನೀರಿನ ಮೇಲೆ ಚೆಲ್ಲು, ಬಹುದಿನದ ಮೇಲೆ ನಿನಗೆ ಅದು ಸಿಕ್ಕುತ್ತದೆ ಎಂಬುದಾಗಿ. ಆದ್ದರಿಂದ ಫಲಾಪೇಕ್ಷೆ ಇಲ್ಲದೆ ಮಾಡುವಂಥ ನಮ್ಮ ಉಪಚಾರ ಆತಿಥ್ಯ ಅದು ದೇವರ ಆಶೀರ್ವಾದವನ್ನು ನಾವಿದ್ದಲ್ಲಿಗೆ ನಮಗೆ ತಂದುಕೊಡುವಂಥದ್ದಾಗಿದೆ. ನಾವಿದ್ದಲ್ಲಿಗೆ ಅದು ನಮಗೆ ತಂದುಕೊಟ್ಟು ನಮ್ಮನ್ನು ಸಮಾಧಾನಗೊಳಿಸ್ತದೆ, ಸಂತೋಷಗೊಳಿಸ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕಾಗಿದೆ. ಕರ್ತನಲ್ಲಿ ಪ್ರಿಯರಾದವರೇ, ಇವತ್ತು ಮುಖ್ಯವಾಗಿ ಅತಿಥಿ ಸತ್ಕಾರ ಮಾಡುವುದರಲ್ಲಿ, ಉಪಚಾರ ಮಾಡುವುದರಲ್ಲಿ ಕ್ರೈಸ್ತರಾದಂಥ ನಾವು ಯಾವ ಮಟ್ಟದಲ್ಲಿದ್ದೇವೆ? ಇವತ್ತು ಅನೇಕರು ಆಸ್ಪತ್ರೆಗಳ ಮೂಲಕವಾಗಿ, ಬೇರೆ ಬೇರೆ ತಮ್ಮ ಸಂಘ ಸಂಸ್ಥೆಗಳ ಮೂಲಕವಾಗಿ ಸಹಾಯವನ್ನು ಮಾಡ್ತಾ ಇದ್ದಾರೆ, ಆತಿಥ್ಯದ ಕಾರ್ಯವನ್ನು, ಉಪಚಾರದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೂ ಸಹ ಅದಕ್ಕಿಂತಲೂ ಹೆಚ್ಚಿನದಾದಂಥ ಒಂದು ಆತಿಥ್ಯವನ್ನು ನಾವು ಮಾಡಬೇಕು. COVID-19 ಈ ಕೊರೋನಾ ಸೋಂಕಿನ ನಿಮಿತ್ತವಾಗಿ ಇಂದು ಮನುಷ್ಯರೆಲ್ಲರೂ ಮಾನವತ್ವವನ್ನು ಮೆರೀತಾ ಇದ್ದಾರೆ. ನಿರ್ಗತಿಕರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಬಡವರಿಗೆ ಅನ್ನವನ್ನು ನೀಡ್ತಾ ಇದ್ದಾರೆ, ಬಾಯಾರದವರಿಗೆ ನೀರನ್ನು ಕುಡಿಸ್ತಾ ಇದ್ದಾರೆ. ಇನ್ನೂ ಅನೇಕ ಜನರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಇನ್ನೊಬ್ಬರನ್ನು ಕಾಪಾಡುವುದರಲ್ಲಿ, ಬದುಕಿಸುವುದರಲ್ಲಿ ಪ್ರಯಾಸ ಪಡ್ತಾ ಇದ್ದಾರೆ. ಈ ಪ್ರಯಾಸ ಕೊರೋನಾ ನಿಮಿತ್ತವಾಗಿ ಮಾತ್ರ ನಮ್ಮ ಸಮಾಜದಲ್ಲಿ, ಸಭೆಯಲ್ಲಿ, ನಮ್ಮ ದೇಶದಲ್ಲಿ ಇರಬಾರ್ದು. ಬದಲಾಗಿ ಪ್ರತಿಯೊಂದೊಂದು ದಿನಗಳಲ್ಲಿಯೂ ಸಹ ಇತರರ ಬಗ್ಗೆ ಕಾಳಜಿ, ಅನುಕಂಪವನ್ನು ನಾವು ತೋರಿಸುವಾಗ ದೇವರ ಆಶೀರ್ವಾದವನ್ನು ನಾವು ಹೆಚ್ಚಾಗಿ ಪಡ್ಕೊಳ್ತೇವೆ. ಅದನ್ನೇ ಇಬ್ರಿಯರಿಗೆ ಬರೆದಂಥ ಪತ್ರಿಕೆಯಲ್ಲಿ ಪೌಲನು ಇಬ್ರಿಯರಿಗೆ ಆತನು ತಿಳಿಸ್ತಾ ಇದ್ದಾನೆ. ಏನೆಂದರೆ, ಸೆರೆಯವರ ಸಂಗಡ ನೀವು ಸೆರೆಯವರೆಂಬುದಾಗಿ ಭಾವಿಸಿರಿ, ಕೈದಿಗಳ ಸಂಗಡ ನೀವು ಕೈದಿಗಳೆಂಬುದಾಗಿ ಭಾವಿಸಿರಿ, ಹಸಿದವರ ಸಂಗಡ ಹಸಿದವರೆಂಬುದಾಗಿ ನೀವು ಭಾವಿಸಿ, ಇದನ್ನು ಅಭ್ಯಾಸ ಮಾಡಿಕೊಳ್ಳ್ರಿ ಎಂಬುದಾಗಿ ಹೇಳ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ರೋಮಾಪುರ 12:13 ದೇವ ಜನರಿಗೆ ಕೊರತೆ ಬಂದಾಗ ನೀವು ಸಹಾಯ ಮಾಡಿರಿ, ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ದೇವರು ತನ್ನ ಮಕ್ಕಳಿಂದ ಆತನು ಬಯಸುವಂಥದ್ದು ಅತಿಥಿ ಸತ್ಕಾರ. ಆದ್ದರಿಂದ ಈ ಅತಿಥಿ ಸತ್ಕಾರ ಮಾಡುವಾಗ ಪ್ರೀತಿಯಿಂದ ನಾವು ಮಾಡಬೇಕು, ಆನಂದದಿಂದ ನಾವು ಮಾಡಬೇಕು, ಹರ್ಷದಿಂದ ನಾವು ಮಾಡಬೇಕು, ಗುಣಗುಟ್ಟುತ್ತಾ ನಾವು ಎಂದಿಗೂ ಮಾಡಬಾರ್ದೆಂಬುದಾಗಿ ದೇವರು ವಾಕ್ಯ ಹೇಳ್ತದೆ. 1 Peter 4:9 ಗುಣಗುಟ್ಟದೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರವನ್ನು ಮಾಡಿರಿ, ಯಾಕಂದರೆ ಈ ಸತ್ಕಾರ ಯೇಸು ಕ್ರಿಸ್ತನಿಗೆ ಮಾಡಿದ್ದಾಗಿದೆ ಎಂಬುದಾಗಿ ಯೇಸು ಸ್ವಾಮಿ ತಾನೇ ಹೇಳಿದ್ದಾನೆ. ಮತ್ತಾಯನ ಸುವಾರ್ತೆ 25:35 ನಾನು ಹಸಿದಿದ್ದೆನು, ನನಗೆ ನೀವು ಊಟಕ್ಕೆ ಕೊಟ್ಟಿರಿ, ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ, ನಾನು ಪರದೇಶಿಯಾಗಿದ್ದೆನು, ನನ್ನನ್ನು ಸೇರಿಸಿಕೊಂಡಿರಿ, ನಾನು ಬಟ್ಟೆ ಇಲ್ಲದವನಾಗಿದ್ದೆನು, ಉಡುವುದಕ್ಕೆ ಕೊಟ್ಟಿರಿ, ನಾನು ರೋಗದಲ್ಲಿದ್ದೆನು, ನನ್ನನ್ನು ಆರೈಕೆ ಮಾಡಿದಿರಿ. ನೀವು ಅಲ್ಪನಾದ ಒಬ್ಬನಿಗೆ ನೀವು ಏನೇನು ಮಾಡ್ತೀರೋ ಅದನ್ನು ನನಗೆ ಮಾಡಿದಾಗಾಯಿತು ಎಂಬುದಾಗಿ. ಹಾಗಾದರೆ ಪರಿಚಯ ಇರುವಂಥವರಿಗೆ ಮಾತ್ರ ಅಲ್ಲ, ಅಪರಿಚಿತರಿಗೂ ಸಹ ನಾವು ಆತಿಥ್ಯವನ್ನು ಮಾಡುವಂಥವ್ರು ನಾವು ಆಗಿರಬೇಕು. ಅಬ್ರಾಹ್ಮನ ಮೂಲಕವಾಗಿ ನಾವಿಂದು ಶ್ರೇಷ್ಠವಾದಂಥ ಪಾಠವನ್ನು ಕಲಿಯಬೇಕಾದಂಥದ್ದು ಏನೆಂದರೆ, ಅಬ್ರಾಹ್ಮನು ತನ್ನ ವೃದ್ಧಾಪದಲ್ಲಿಯೋ ಅವರನ್ನು ಗೌರವದಿಂದ ಕಂಡು ಅವರಿಗೆ ಆತಿಥ್ಯವನ್ನು ನೀಡಿದನು, ಅದೇ ರೀತಿಯಲ್ಲಿ ನಾವು ಸಹ ಆತಿಥ್ಯವನ್ನು ನೀಡುವಂಥವರಾಗಿರಬೇಕು. ಕರ್ತನಲ್ಲಿ ಪ್ರಿಯರಾದವರೇ, ನಮ್ಮ ಜೀವನದ ದಿನಗಳು ಏನಾಗಿವೆ, ನಾನು ನನ್ನದು ನಾನೊಂದೇ ಬದುಕಿದರೆ ಸಾಕು ಎನ್ನುವಂಥ ಆಲೋಚನೆಯಲ್ಲಿ ಇಂದು ಅನೇಕರು ಜೀವನ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಲೋಕದಲ್ಲಿ ಸೇವೆ ಮಾಡುವಂಥ ಸಮಯದಲ್ಲಿ ಪರೋಪಕಾರ, ಪ್ರೀತಿ, ಅನ್ಯೂನ್ಯತೆ ಇವುಗಳ ವಿಷಯವಾಗಿ ಆತನು ಬೋಧನೆ ಮಾಡಿದ ಒಂದು ಕತೆ ಹೀಗಿದೆ, ಒಂದು ಶಾರ್ಟ್ ಫಿಲಮ್. ಒಂದು ಸಾರಿ ಒಂದು ಅಜ್ಜಿ ಮತ್ತು ಆಕೆಯ ಮೊಮ್ಮಕ್ಕಳಿಬ್ಬರು ಒಂದು ಬೇಕರಿಗೆ ಹೋದರೆ, ಆ ಬೇಕರಿಗೆ ಹೋದಂಥ ಸಮಯದಲ್ಲಿ ಆ ಮೊಮ್ಮಗಳು ಅಜ್ಜನ ಹುಟ್ಟುಹಬ್ಬದ ನಿಮಿತ್ತವಾಗಿ ಒಂದು ಕೇಕನ್ನು ಆಕೆ ತೆಗೆದುಕೊಂಡು ಆ ಕ್ಯಾಶ್ ಕೌಂಟರ್ ಬಳಿಗೆ ಬರುವಾಗ, ಆ ಕ್ಯಾಶ್ ಕೌಂಟ್ರಲ್ಲಿ ಅವರು ಹಣವನ್ನು ಕೊಡುವಂಥ ಸಮಯದಲ್ಲಿ ಅಜ್ಜಿಯ ಬಳಿ ಅಷ್ಟು ಹಣ ಇರದೇ ಹೋಯ್ತಂತೆ. ಆಗ ಅಜ್ಜಿ ಆ ಮೊಮ್ಮಗಳಿಗೆ ಹೇಳಿದ್ರಂತೆ, ಹಣವಿಲ್ಲ, ಅದನ್ನು ನಾನು ಮುಂದಿನ ಸಾರಿ ಕೊಡಿಸ್ತೇನೆ ಎಂಬುದಾಗಿ ಹೇಳಿದಾಗ ಆ ಹುಡುಗಿ ನಿರಾಸೆ ಪಟ್ಟಳು. ಇದನ್ನು ನೋಡಿದಂಥ ಅಲ್ಲೇ ಕೆಲಸ ಮಾಡುವಂಥ ಒಬ್ಬ ಮನುಷ್ಯ ಆ ಕೇಕನ್ನು ತೆಗೆದುಕೊಂಡು ಬಂದು, ಹೊರಗಡೆ ಬಂದು ಆ ಅಜ್ಜಿ ಮತ್ತು ಇಬ್ಬರು ಮೊಮ್ಮಕ್ಕಳಿದ್ದಲ್ಲಿಗೆ ಬಂದು ಆ ಕೇಕನ್ನು ಕೊಡುವಾಗ ಅವರು ಬೇಡ ಅಂತ ನಿರಾಕರಿಸ್ತಾರೆ. ಅವನು ತೆಗೆದುಕೊಳ್ಳಿ ಎಂಬುದಾಗಿ ಹೇಳಿದಾಗ, ಕಾರಣವಿಲ್ಲದಂತೆ ನಾವು ತೆಗೆದುಕೊಳ್ಳಲಾರು ಎಂಬುದಾಗಿ ಹೇಳಿದಾಗ ಆ ಯವನಸ್ಥನು ತನ್ನ ಜೀವನದಲ್ಲಿ ಆದಂಥ ಘಟನೆಯನ್ನು ಆತನು ಹೇಳ್ತಾನೆ. ಯಾವಾಗ ನಾನು 7 ವರ್ಷದವನಾಗಿದ್ದನೋ ನಾನೂ ಇದೇ ರೀತಿ ನನ್ನ ತಾಯಿಯೊಟ್ಟಿಗೆ
ಈ ಕೇಕನ್ನು ನಾನು ಕೊಂಡುಕೊಳ್ಳುವುದಕ್ಕೆ ಬಂದೆ, ನನ್ನ ಹುಟ್ಟುಹಬ್ಬದ ದಿವಸ. ಆದರೆ ಆಗಲೂ ನನ್ನ ಹತ್ರ, ನನ್ನ ತಾಯಿ ಹತ್ರ ಹಣವಿರಲಿಲ್ಲ. ಆ ಸಮಯದಲ್ಲಿ ಕೆಲಸ ಮಾಡುವಂಥ ಒಬ್ಬರು ನನಗೆ ಈ ಕೇಕನ್ನು ಕೊಟ್ಟರು. ಆದ್ದರಿಂದ ನಾನು ಕೊಡಬೇಕೆಂಬುದಾಗ ಆಸೆಪಟ್ಟೆ, ಅದನ್ನು ತಲುಪಿಸಬೇಕೆಂಬುದಾಗಿ ಅವರಿಗೆ ನಾನು ಕೊಡಬೇಕು, ಕೃತಜ್ಞತೆ ಹೇಳಬೇಕೆಂಬುದಾಗಿ ನಾನು ಅಂದುಕೊಂಡೆ. ಆದರೆ ನನ್ನಿಂದ ಅದು ಸಾಧ್ಯವಾಗಲಿಲ್ಲ ಎಂಬುದಾಗಿ ಆ ಕೇಕನ್ನು ಅಜ್ಜಿ ಮತ್ತು ಮೊಮ್ಮಕ್ಕಳ ಕೈಗೆ ಕೊಡುವಾಗ ಅವರು ಹೇಳಿದ್ರಂತೆ, ಹಣ ನಮ್ಮ ಹತ್ರ ಇರುವಾಗ ನಾವು ನಿನಗೆ ಕೊಡ್ತೇವೆ, ನಿನ್ನ ಕಾಂಟ್ಯಾಕ್ಟ್ ನಂಬರ್ ಅಥವಾ ನಿನ್ನ ಅಡ್ರೆಸ್ಸನ್ನು ಬರೆದುಕೊಡು ಎಂಬುದಾಗಿ ಹೇಳಿದಾಗ ಆ ಯೌವನಸ್ಥನು ಒಂದು ಚೀಟಿಯನ್ನು ಕೊಟ್ಟನೆ. ಆ ಚೀಟಿಯನ್ನು ತೆಗೆದುಕೊಂಡು ಅವರು ಮನೆಗೆ ಹೋದರು. ಮನೆಗೆ ಹೋದಂಥ ಸಮಯದಲ್ಲಿ ಅಜ್ಜನು ಆ ವೀಲ್ ಚೇರಲ್ಲಿ ಕೂತ್ಕೊಂಡಿದ್ದ. ಆತನು ವೀಲ್ ಚೇರಲ್ಲಿ ಕೂತ್ಕೊಂಡಿರುವಾಗ ಆ ಮೊಮ್ಮಕ್ಕಳು ಸಂತೋಷ ಪಡ್ತಾ ಇದ್ದಾರೆ. ಆಗ ಕೇಕನ್ನು ತಂದದ್ದನ್ನು ನೋಡಿ ಅಜ್ಜ ತನ್ನ ಹೆಂಡತಿಯನ್ನು ಕೇಳ್ತಾ, ಯಾಕಿಷ್ಟು ಖರ್ಚು ಮಾಡಿದೆ, ಹಣವಿಲ್ಲದಂಥ ಪರಿಸ್ಥಿತಿಯಲ್ಲಿ ಯಾಕಿಷ್ಟು ನೀನು ತೊಂದರೆ ಪಟ್ಟೆ ಎಂಬುದಾಗಿ ಹೇಳಿದಾಗ ಆ ಕೇಳ್ತಾ ಇದ್ದಾಳೆ, ಒಬ್ಬ ಯೌವನಸ್ಥನು ಇದನ್ನು ಕೊಟ್ಟ ಎಂಬುದಾಗಿ ಹೇಳಿದಾಗ ಆ ಬಾಲಕಿಯ ಯೌವನಸ್ಥನು ಒಂದು ಚೀಟಿಯನ್ನು ಸಹ ಕೊಟ್ಟಿದ್ದಾನೆಂಬುದಾಗಿ ಆ ಅಜ್ಜನ ಬಳಿಯಲ್ಲಿ ಕೊಡುವಾಗ ಅದನ್ನು ತೆರೆದು ನೋಡುವಾಗ ಅದರಲ್ಲಿ ಹೀಗೆ ಬರೆದಿತ್ತಂತೆ, ಎ ಸಿಂಪಲ್ ಆ್ಯಕ್ಟ್ ಆಫ್ ಕೇರಿಂಗ್ ಕ್ರಿಯೇಟ್ಸ್ ಆ್ಯನ್ ಎಂಡ್ಲೆಸ್ ರಿಪ್ಪಲ್ ಎಂಬುದಾಗಿ, ಎ ಸಿಂಪಲ್ ಆ್ಯಕ್ಟ್ ಆಫ್ ಕೇರಿಂಗ್ ಕ್ರಿಯೇಟ್ಸ್ ಆ್ಯನ್ ಎಂಡ್ಲೆಸ್ ರಿಪ್ಪಲ್ ಎಂಬುದಾಗಿ ಅದರಲ್ಲಿ ಬರೆದಿತ್ತಂತೆ. ದಟ್ ಕಮ್ಸ್ ಬ್ಯಾಕ್ ಟು ಯು ಎಂಬುದಾಗಿ ಆ ಚೀಟಿಯಲ್ಲಿ ಬರೆದದ್ದು. ಆ ಮನುಷ್ಯನಿಗೆ ತಾನು ಸಹಾಯ ಮಾಡಿ ಆ ಹುಡುಗನಿಗೆ ಅವನು ಆ ಚಿಕ್ಕ ಬಾಲಕನಿಗೆ ಕೊಟ್ಟಂಥ ಚೀಟಿಯಲ್ಲಿ ಬರೆದಂಥ ಸಂಗತಿ ಅವನಿಗೆ ನೆನಪಾಯಿತಂತೆ. ಇವತ್ತು ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ತಲುಪಿಸುವಂಥ ಯಾವುದೇ ಒಂದು ಪುಟ್ಟ ಸಹಾಯವಾಗಲಿ ಆತಿಥ್ಯವಾಗಲಿ ತಿರುಗಿ ಅದು ನಮ್ಮ ಬಳಿಗೆ ಬರುವಂಥದ್ದಾಗಿದೆ. ಒಂದು ಸಣ್ಣ ಕಾಳಜಿ ತೋರಿಸುವಂಥ ಕಾರ್ಯ ಕೊನೆಯಿಲ್ಲದ ಸುಳಿ ಆಗ್ತದೆ, ಅದು ಅಲೆ ಆಗ್ತದೆ, ಆ ಸುಳಿ ಅದು ನಿಮ್ಮನ್ನು ತಲುಪಿದೆ. ಇವತ್ತು ಕ್ರಿಸ್ತನು ನಮಗೆ, ನಾವು ಬಡವರಾಗಿರುವಾಗ, ನಿರ್ಗತಿಕರಾಗಿರುವಾಗ, ಗತಿಯಿಲ್ಲದವರು ಆಗಿರುವಾಗ ಆತನು ನಮಗೆ ಕೊಟ್ಟದ್ದರಲ್ಲಿ, ನಾವು ತಿರುಗಿ ಕೊಡುವುದರಲ್ಲಿ ನಾವು ಮುಂದಾಗಿರಬೇಕು, ಆತಿಥ್ಯ ಮಾಡುವುದರಲ್ಲಿ ನಾವು ಮುಂದಾಗಿರಬೇಕು. ನೀವು ಯೂಟ್ಯೂಬಲ್ಲಿ ರಿಪ್ಪಲ್ ಎನ್ನುವಂಥ ಈ ಶಬ್ದವನ್ನು ಒಡೆದರೆ ಆ ಶಾರ್ಟ್ ಫಿಲ್ಮ್ ಆ ವಿಡಿಯೋವನ್ನು ನೀವು ಕಾಣಬಹುದು. ಕರ್ತನಲ್ಲಿ ಪ್ರಿಯರಾದವರೇ, ಕ್ರೈಸ್ತ ಭಕ್ತಿಯ ಜೀವಿತದಲ್ಲಿ ಆತಿಥ್ಯ ಉಪಚಾರ ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು ಶ್ರೇಷ್ಠವಾದಂಥ ನಡವಳಿಕೆಯಾಗಿದೆ. ಅದನ್ನೇ ಅಬ್ರಹಾಮನು ತನ್ನ ಜೀವನದಲ್ಲಿ ತೋರಿಸುವುದರ ಮೂಲಕವಾಗಿ ತನ್ನ ಮುದಿ ವಯಸ್ಸಿನಲ್ಲಿ ಆತನು ಮಕ್ಕಳನ್ನು ಪಡ್ಕೊಳ್ಳುವಂಥ ಶ್ರೇಷ್ಠ ಭಾಗ್ಯವನ್ನು ಹೊಂದಿಕೊಂಡನು ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಇನ್ನು ಎರಡನೆಯದಾಗಿ ನಾವು ನೋಡುವುದೇ ಆದರೆ ಯೇಸು ಕ್ರಿಸ್ತನ ಫಲಪೂರಿತವಾಗುವಂಥ ಆಹ್ವಾನ ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆತನು ಕಾಣಿಸಿಕೊಂಡು ಆಗಾಗ್ಗೆ ಅವರನ್ನು ಬಲಪಡಿಸುವುದರ ಮೂಲಕವಾಗಿ ಫಲಭರಿತರಾದಂಥ ಜೀವಿತ ಅವರದಾಗಿರಬೇಕೆಂಬುದಾಗಿ ಆತನ ಆಶೆ ಪಡ್ತಾ ಇದ್ದಾರೆ. ಅವರನ್ನು ಇನ್ನೂ ಬಲಪಡಿಸುವುದಕ್ಕೋಸ್ಕರವಾಗಿ ಆತನು ಪ್ರತ್ಯಕ್ಷನಾಗಿ ಆ ಊಟಕ್ಕೆ ಆಹ್ವಾನವನ್ನು ಆತನು ಕೊಡುವಂಥದ್ದನ್ನು ನಾವು ಕಾಣ್ತೇವೆ. 21:12 ಆತನು ಹೇಳುವಂಥದ್ದು, ಬಂದು ಊಟ ಮಾಡಿರಿ ಎಂಬುದಾಗಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಶಿಷ್ಯರು ಯೇಸುವಿನ ಮಾತಿನಂತೆ ಅವರು ಗಲೀಲಾಯಕ್ಕೆ ಬಂದಿದ್ದಾರೆ. ಆದರೆ ಗಲೀಲಾಯಕ್ಕೆ ಬಂದ ನಂತರ ಅವರು ಮಾಡುವಂಥ ಕೆಲಸ ಬ್ಯಾಕ್ ಟು ವರ್ಕ್ ಎಂಬುದಾಗಿ ತಮ್ಮ ಕೆಲಸಕ್ಕೆ ಅವರು ಹಿಂದೆ ಹೋಗಿದ್ದಾರೆ. ತಮ್ಮ ಕೆಲಸವನ್ನು ಮಾಡುವುದಕ್ಕೋಸ್ಕರವಾಗಿ ಬಿಟ್ಟಂಥ ದೋಣಿಯನ್ನು ಹಿಡಿದಿದ್ದಾರೆ, ಬಿಟ್ಟಂಥ ಬಲೆಗಳನ್ನು ಹಿಡಿದಿದ್ದಾರೆ, ಬಿಟ್ಟಂಥ ತಮ್ಮ ಜೀವಿತಕ್ಕೆ ಅವರು ತಿರುಗಿ ಹೋಗಿದ್ದಾರೆ. ಈ ಸಮಯದಲ್ಲಿ ಅವರು ಮೀನುಗಳನ್ನು ಹಿಡಿಯುವುದಕ್ಕೆ ಸಮುದ್ರದಲ್ಲಿ ಹೋದಂಥ ಸಮಯದಲ್ಲಿ ಯೇಸು ಸ್ವಾಮಿ ಕಾದು ಕುಳಿತಿದ್ದಾನೆ. ಅಬ್ರಹಾಮನು ಯಾವ ರೀತಿ ಅತಿಥಿಗಳನ್ನು ಕಾಯ್ತಾ ಕುಳಿತಿದ್ದನೋ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಸಹ ಮೀನು ಹಿಡಿಯಲು ಹೋದಂಥ ಆ ಶಿಷ್ಯರಿಗೋಸ್ಕರವಾಗಿ ಆತನು ಕಾದು ಕುಳಿತಿದ್ದಾನೆ. ಅವರು ದಣಿವಾರಿದ್ದಾರೆ, ಸುಸ್ತಾಗಿದ್ದಾರೆ, ಬಾಯಾರಿದ್ದಾರೆ, ಹಸಿವೆಯಿಂದಿದ್ದಾರೆ ಎಂಬುದಾಗಿ ತಿಳಿದಂಥ ಯೇಸು ಅವರಿಗೋಸ್ಕರವಾಗಿ ಆಹಾರವನ್ನು ಸಿದ್ಧ ಮಾಡಿ ಆತನು ಇಟ್ಟಿದ್ದಾನೆ. ಅವರು ತಿರುಗಿ ದೋಣಿಯಿಂದ ದಡಕ್ಕೆ ಬರುವಾಗ ಕೆಂಡಗಳ ಮೇಲೆ ಸುಟ್ಟ ಮೀನು ಮತ್ತು ರೊಟ್ಟಿಗಳು ಇಟ್ಟಿದ್ದನ್ನು ಕಂಡರು ಎಂಬುದಾಗಿ ಸ್ವಾಮಿ ಅಲ್ಲಿ ಅವರನ್ನು ಬಂದು ಊಟ ಮಾಡಿರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಈ ಮೂಲಕವಾಗಿ ಅವರಿಗೆ ಹೊಸದಾದಂಥ ಒಂದು ಬಲವನ್ನು ಚೈತನ್ಯವನ್ನು ಆತನು ನೀಡ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರಾದವರೇ, ನಾವು ಸಹ ಶಿಷ್ಯರಂತೆ ಅನೇಕ ಸಾರಿ ಸ್ವಾಮಿಯನ್ನು ನಂಬುತ್ತೇವೆ, ವಿಶ್ವಾಸಿಸ್ತೇವೆ. ಭಾನುವಾರ ದಿವಸಗಳಲ್ಲಿ ನಾವು ಭಕ್ತರಾಗಿ ಜೀವನ ಮಾಡ್ತೇವೆ, ತಿರುಗಿ ಸೋಮವಾರದಿಂದ ತಿರುಗಿ ಅದೇ ಜೀವಿತಕ್ಕೆ ನಾವು ಮರಳು ಹೋಗುತ್ತೇವೆ. ನಮ್ಮ ಪ್ರಾಪಂಚಿಕವಾದಂಥ ಆಲೋಚನೆಗಳಲ್ಲಿ, ನಮ್ಮ ಪ್ರಾಪಂಚಿಕವಾದಂಥ ಮನಸ್ಸಿನ ಕಾರ್ಯಗಳಲ್ಲಿ ನಾವು ತೊಡಗಿಸ್ಕೊಳ್ತೇವೆ. ಆದರೆ ಕ್ರಿಸ್ತನು, ಪುನರುತ್ಥಿತನಾದಂಥ ಕ್ರಿಸ್ತನು ಆ ರೀತಿಯ ಜೀವನ ನಮ್ಮಿಂದ ಆತನು ಬಯಸುವುದಿಲ್ಲ. ತನ್ನ ಶಿಷ್ಯರಿಗೆ 3 ವರ್ಷಗಳ ಕಾಲ ಆತನು ಕೊಟ್ಟಂಥ ತರಬೇತಿ, ಅಧಿಕಾರವನ್ನು ಕೊಟ್ಟು ನಡ ಕಳಿಸಿದಂಥ ರೀತಿ, ಬಡ ಜನರ ಮಧ್ಯದಲ್ಲಿ ನೀವು ಸೇವೆ ಮಾಡಿರಿ,
ಸೇವೆಯಲ್ಲಿ ತೊಡಗಿಸಿಕೊಳ್ಳಿರಿ, ನನ್ನ ನಂತರದ ಸೇವಾ ಪ್ರಯಾಣವನ್ನು ನೀವು ಮುನ್ನಡೆಸಿರಿ ಎಂಬುದಾಗಿ ತನ್ನ ಶಿಷ್ಯರಿಗೆ ಜವಾಬ್ದಾರಿಯನ್ನು ಕೊಟ್ಟ. ಆದರೆ ಶಿಷ್ಯರಾದರೂ ಅದನ್ನು ಮರೆತವರಾಗಿ, ಪೂಜ್ಯ ಗುರುವನ್ನು ಮರೆತವರಾಗಿ, ತಮ್ಮ ಒಂದು ಕಮಿಟ್ಮೆಂಟನ್ನು ಮರೆತವರಾಗಿ ತಿರುಗಿ ಅವರು ಆ ದೋಣಿಗಳನ್ನು ಹಿಡಿದು ಸಾಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾನೆ ಪೇತ್ರನನ್ನು ಆ ರೀತಿ ಮುಂದಿನ ವಚನಗಳಲ್ಲಿ, ನಾನು ನಿಮ್ಮನ್ನು ಮನುಷ್ಯರನ್ನಾಗಿ ಹಿಡಿಯುವಂಥ ಬೆಸ್ತರನ್ನಾಗಿ ನಾನು ನಿನ್ನನ್ನು ಮಾಡ್ತೇನೆ ಎಂಬುದಾಗಿ ಹೇಳಿ ತನ್ನ ಶಿಷ್ಯರನ್ನು ಬಲಪಡಿಸಿದ. ಮತ್ತು ಶಿಷ್ಯರು ಯಾವಾಗ ಈ ಪುನರುತ್ಥಿತನಾದಂಥ ಯೇಸು ಕ್ರಿಸ್ತನ ಆಹ್ವಾನವನ್ನು ಹೊಂದಿ ಆ ಪವಿತ್ರವಾದಂಥ ಆ ಭೋಜನವನ್ನು ಸ್ವೀಕಾರ ಮಾಡಿದರೋ, ಅವರಲ್ಲಿ ಪವಿತ್ರಾತ್ಮನು ನೆಲೆಸಿದನು, ತಮ್ಮ ಕೊನೆ ಉಸಿರಿರುವವರಿಗೂ ಯೇಸುವನ್ನು ಅವರು ಪ್ರಚುರಪಡಿಸಿದರು, ಯೇಸುವಿನ ವಾಕ್ಯಗಳನ್ನು ಅವರು ಪ್ರಚುರಪಡಿಸಿದರು, ತಮ್ಮ ಕೊನೆ ಉಸಿರುವರೆಗೂ ಯೇಸುವಿಗೋಸ್ಕರ ಅವರು ಬದುಕಿದರು. ಅಷ್ಟು ಮಾತ್ರವಲ್ಲದೆ ಯೇಸುವಿಗಾಗಿ ರಕ್ತ ಸಾಕ್ಷಿ ಹತಸಾಕ್ಷಿಗಳಾದರು ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಆ ಒಂದು ಫಲಭರಿತವಾಗುವುದಕ್ಕೆ, ಫಲಭರಿತವಾದಂಥ ಜೀವಿತ ಅವರು ಮಾಡುವುದಕ್ಕೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದಾನೆ. ಇವತ್ತು ಆತನ ಮಕ್ಕಳಾದಂಥ ನಮಗೂ ಸಹ ಈ ಪವಿತ್ರವಾದಂಥ ದಿವಸದ ಮೂಲಕವಾಗಿ ನನ್ನ ಅನ್ಯೋನ್ಯತೆಯಲ್ಲಿ, ನನ್ನ ಭೋಜನದಲ್ಲಿ ನೀವು ಪಾಲುಗಾರರಾಗಿರಿ, ರೊಟ್ಟಿ ಮುರಿಯುವುದರಲ್ಲಿ ನೀವು ಪಾಲುಗಾರರಾಗಿದೆ ಎಂಬುದಾಗಿ ಆತನು ಕರೆಯುತ್ತಾ ಇದ್ದಾನೆ. ಶಿಷ್ಯರಿಗೆ ಆತನು ಹೇಳುವಂಥ ಮಾತೇನೆಂದರೆ, ನನ್ನ ಒಂದು ಅನ್ಯೋನ್ಯತೆಯಲ್ಲಿ ನೀವು ಪಾಲುಗಾರರಾಗಿ, ನಾನು ಕೊಡುವಂಥದ್ದನ್ನು ಸ್ವೀಕಾರ ಮಾಡಿ ನೀವು ಬಲ ಹೊಂದಿರಿ ಎಂಬುದಾಗಿ. ಶಿಷ್ಯರನ್ನು ನೋಡುವಾಗ ಒಂದು ಸ್ಥಿರ ಮನಸ್ಸಿಲ್ಲ, ಇದುವರೆಗೂ ಯೇಸು ನಿಂಬಾಲಿಸಿದ್ದಾರೆ, ತಿರುಗಿ ತಮ್ಮ ಕೆಲಸಕ್ಕೆ ಅವರು ಬಂದಿದ್ದಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ ಲೂಕನ ಸುವಾರ್ತೆ 9:62 ವಚನದಲ್ಲಿ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಬಾರದು, ಒಂದು ವೇಳೆ ನೋಡಿದರೆ ಅಂಥವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಶಿಷ್ಯರು ಹಿಂದಕ್ಕೆ ನೋಡಿದರು, ಸ್ವಾಮಿ ಅವರನ್ನು ಸರಿಪಡಿಸಿದ. ಇವತ್ತು ನಾವು ಸಹ ಕ್ರಿಸ್ತನ ಮಕ್ಕಳಾಗಿ ಜೀವಿಸಬೇಕು, ಆತನ ಗುಣ ಸ್ವಭಾವಗಳನ್ನು ಹೊಂದಿಕೊಂಡು ಬದುಕಬೇಕು ಎಂಬುದಾಗಿ ಆಶೆ ಪಡುವಂಥ ನಾವು ಕೆಲವು ಸಾರಿ ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಬಿಟ್ಟು, ನಮ್ಮ ನಿರ್ಧಾರವನ್ನು ಬಿಟ್ಟು ನಾವು ತಿರುಗಿ ಪೂರ್ವ ಜೀವಿತಕ್ಕೆ ನಾವು ಸಾಗುವಂಥವರಾಗಿದ್ದೇವೆ. ಆದ್ದರಿಂದ ಪೂರ್ವ ಜೀವಿತಕ್ಕೆ ಸಾಗುವಂಥ ನಮಗೆ ಕ್ರಿಸ್ತನ ಈ ಆಹ್ವಾನಕ್ಕೆ ನಾವು ಹೋಗೊಟ್ಟು ಆತನ ಕರೆಯನ್ನು ನಾವು ಕೇಳಿಸಿಕೊಳ್ಳುವಾಗ ದೇವರ ಆತ್ಮನಿಂದ ನಾವು ಬಲವನ್ನು ತ್ರಾಣವನ್ನು ಹೊಂದ್ಕೊಳ್ತೇವೆ. 2 ಕೊರಿಂಥದವರಿಗೆ ಬರೆದಂಥ ಪತ್ರ 15:5 5ನೇ ವಚನದಲ್ಲಿ ಹೇಳ್ತದೆ, ಇನ್ನು ಮೇಲೆ ಬದುಕುವಂಥವನು ತನಗೋಸ್ಕರವಾಗಿ ಜೀವಿಸುವಂಥವನು ತನಗೋಸ್ಕರವಾಗಿ ಜೀವಿಸದೆ ಸತ್ತು ನಮಗೋಸ್ಕರವಾಗಿ ಸತ್ತು ಮೃತ್ಯುಂಜಯನಾಗಿ ಎದ್ದು ಬಂದಂಥ ಯೇಸುವಿಗೋಸ್ಕರವಾಗಿ ಜೀವಿಸಬೇಕೆಂಬುದಾಗಿ. ಹಾಗಾದರೆ ಯೇಸು ಕರೆಯುವಂಥ ಈ ಆಹ್ವಾನ ಅನ್ಯೋನ್ಯತೆಯಲ್ಲಿ ನೀವು ಜೀವಿಸಿರಿ ಎಂಬುದಾಗಿ, ಪ್ರೀತಿಯನ್ನು ನೀವು ನೆಲೆಗೊಳ್ಳಿರಿ ಎಂಬುದಾಗಿ, ಪರೋಪ ಅತಿಥಿ ಸತ್ಕಾರದಲ್ಲಿ ನೀವು ಅಭ್ಯಾಸಿಸಿರಿ ಎಂಬುದಾಗಿ ಆತನು ಕರೀತಾ ಇದ್ದಾನೆ. ಶಿಷ್ಯರು ಆತನ ಆಹ್ವಾನವನ್ನು ಹೊಂದಿಕೊಂಡು ತಮ್ಮ ಜೀವನದಲ್ಲಿ ಫಲಪ್ರದವಾದಂಥ ಜೀವಿತವನ್ನು ಅವರು ಕ್ರಿಸ್ತನಿಗೋಸ್ಕರವಾಗಿ ಆತನ ಮಹಿಮಾರ್ಥವಾಗಿ ಅವರು ಮಾಡಿದರು. ಅದರಿಂದ ನಮ್ಮ ಸರದಿಯಾಗಿದೆ. ನಾವು ಇವತ್ತು ನಾವು ತಿಳ್ಕೊಳ್ಬೇಕಾದಂಥದ್ದು, ಕ್ರಿಸ್ತನೇ ನಾವು ನಿನ್ನ ಕರೆಯುವಂಥ ಆಹ್ವಾನಕ್ಕೆ ಹೋಗೊಟ್ಟವರಾಗಿ ನಿನ್ನ ಆತಿಥ್ಯದಲ್ಲಿ ನಾವು ಪಾಲುಗಾರರಾಗಿ ಅದರಿಂದ ದೊರಕುವಂಥ ದಿವ್ಯವಾದಂಥ ಆ ಚೇತನವನ್ನು ಬಲವನ್ನು ಹೊಂದಿಕೊಂಡು ಈ ಲೋಕವನ್ನು ನಾವು ಕಟ್ಟುವಂಥವರು, ದೇವರ ರಾಜ್ಯವನ್ನು ಕಟ್ಟುವಂಥವರು ನಾವು ಆಗಿರುವುದಕ್ಕೆ ನೀನು ಸಹಾಯ ಮಾಡೆಂಬುದಾಗಿ ನಾವು ಕೇಳಿಕೊಳ್ಬೇಕು. ಪುನರುತ್ಥಿತನಾದಂಥ ಈ ಕ್ರಿಸ್ತನ ದರ್ಶನ ಹೊಸ ಜೀವಿತವನ್ನು ನಮ್ಮಲ್ಲಿ ಸೃಷ್ಟಿ ಮಾಡಬೇಕೇ ವಿನಃ, ನೂತನ ಸ್ವಭಾವವನ್ನು ನಮ್ಮಲ್ಲಿ ಸೃಷ್ಟಿ ಮಾಡಬೇಕೇ ವಿನಃ, ಶಿಷ್ಯರಂತೆ ನಮ್ಮ ದುಡುಕು ಸ್ವಭಾವಗಳಿಗೆ ನಮ್ಮ ಹಿಂದಿನ ಸ್ವಭಾವಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಿರಬಾರ್ದು. ಒಂದು ವೇಳೆ ನಾವು ಹಿಂದಿನ ಸ್ವಭಾವಕ್ಕೆ, ಹಿಂದಿನ ಮನುಷ್ಯ ಆಲೋಚನೆಗೆ ನಾವು ಒಳಗಾಗುವಂಥವ್ರು ನಾವಾಗಿದ್ದರೆ, ದೇವರು ತಿರುಗಿ ನನಗೆ ನಿನಗೂ ಈ ಪುನರುತ್ಥಾನದ ತನ್ನ 3ನೇ ದರ್ಶನದ ಮೂಲಕವಾಗಿ ಎಚ್ಚರಪಡಿಸ್ತಾ ಇದ್ದಾನೆ, ನನ್ನನ್ನು ಮಹಿಮೆಪಡಿಸುವಂಥ ಕಾರ್ಯಗಳಲ್ಲಿ ನೀವು ತೊಡಗುವಂಥವರಾಗಿರಿ ಎಂಬುದಾಗಿ. ಆದ್ದರಿಂದ ಇವತ್ತು ಅನೇಕ ಕ್ರೈಸ್ತರನ್ನು ನೋಡುವಾಗ ಈ ಹಾಸ್ಪಿಟಾಲಿಟಿಯಲ್ಲಿ ಅಂದರೆ ಆತಿಥ್ಯದಲ್ಲಿ ಉಪಚಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅವರು ಕಾಣ್ತಾ ಇದ್ದಾರೆ. ಮದರ್ ತೆರೇಸಾರವರು ಹೇಳುವಂಥ ಮಾತು, ರೋಗಿಗಳ ಸೇವೆಯನ್ನು ಮಾಡುವಾಗ ನಾನು ಕ್ರಿಸ್ತನಿಗೆ ಮಾಡಿದ್ದೇನೆಂಬುದಾಗಿ, ನಾನು ಕ್ರಿಸ್ತನನ್ನು ಕಾಣ್ತೇನೆ ಎಂಬುದಾಗಿ. ಆದ್ದರಿಂದ ನಾವು ಸಹ ಸಣ್ಣದಾದಂಥ ನಮ್ಮ ಸೇವೆಯಲ್ಲಿಯೂ, ನಮ್ಮ ಕೆಲಸ ಕಾರ್ಯಗಳಲ್ಲಿಯೂ ಸಹ ದೇವರನ್ನೇ ಮಹಿಮೆಪಡಿಸುವಂಥ ರೀತಿಯಲ್ಲಿ ಮಾಡೋಣ. ದೇವರಾತ್ಮನ ಈಗಾಗಲಿಕ್ಕಾಗುವಂತೆ ಸಹಾಯ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದಂಥ ದೇವರೇ, ಕೃಪೆಗಳ ಕರ್ತನೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿದ್ದೇವೆ ಸ್ವಾಮಿ. ಫಲಾಪೇಕ್ಷೆ ಇಲ್ಲದಂಥ ಆತಿಥ್ಯ ಅಬ್ರಾಹ್ಮನ ಜೀವಿತಕ್ಕೆ ದೊಡ್ಡ ಆಶೀರ್ವಾದವನ್ನು ತಂದುಕೊಟ್ಟಂತೆ, ಲೋಪ ತುಂಬಿದ ಅವನ ಜೀವಿತದಲ್ಲಿ ಮಗನನ್ನು ಹೊಂದಿಕೊಳ್ಳುವಂಥ ಭಾಗ್ಯವನ್ನು ದಯಪಾಲಿಸಿದಂತೆ,
ಇವತ್ತು ನಾವು ಮಾಡುವಂಥ ಸೇವೆಯು ಉಪಚಾರವೂ ಸಹ ನಮಗೆ ಆಶೀರ್ವಾದವನ್ನು ತಂದುಕೊಡಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಸ್ವಾಮಿ, ನಿನ್ನನ್ನು ಬಿಟ್ಟು ನಿನ್ನ ಶಿಷ್ಯರು ತಮ್ಮ ಹಿಂದಿನ ಪೂರ್ವಸ್ಥಿತಿಗೆ ಅವರು ಹೊರಟು ಹೋದಂಥ ಸಮಯದಲ್ಲಿ ಅವರನ್ನು ಎಚ್ಚರಪಡಿಸಿದಂತೆ ಇಂದು ನಾವು ನಿನ್ನ ವಾಕ್ಯಗಳನ್ನು ಕೇಳಿದ ಸ್ವಾಮಿ, ಅದರಂತೆ ಪವಿತ್ರತೆಯ ಪ್ರೀತಿಯ ಜೀವಿತವನ್ನು ನಾವೆಲ್ಲರೂ ಮಾಡುವುದಕ್ಕೆ ನೀನು ಸಹಾಯ ಮಾಡಿ ನಡೆಸು. ನಮ್ಮಲ್ಲಿ ಕರ್ತನೆ ಪವಿತ್ರಾತ್ಮನನ್ನು ಅನುಗ್ರಹಿಸಿ ನಿನ್ನ ಮಹಿಮಾರ್ಥವಾಗಿ ನಾವು ಜೀವಿಸೋದಕ್ಕೆ ಸಹಾಯ ಮಾಡು. ವಿಶೇಷವಾಗಿ ಕೊರೋನಾ ನಿಮಿತ್ತವಾಗಿ ಇಡೀ ವಿಶ್ವವೇ ಸ್ವಾಮಿ ಅದರ ಪೀಡನೆಗೆ ಒಳಗಾಗಿರುವಂಥ ಪರಿಸ್ಥಿತಿಯಲ್ಲಿ ನಿನ್ನ ಕರುಣ ಕಟಾಕ್ಷವನ್ನು ನಾವು ಬಯಸ್ತೇವೆ. ಆದಷ್ಟು ಬೇಗನೆ ಇದರಿಂದ ನಾವು ಮುಕ್ತರಾಗಿ ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ಸೇರಿ ನಿನ್ನನ್ನು ಆರಾಧಿಸುವುದಕ್ಕೆ ಸಹಾಯ ಮಾಡೆಂಬುದಾಗಿ ಪ್ರಾರ್ಥಿಸ್ತೇವೆ ಒಡೆಯ. ಅದು ಕರ್ತನೆ, ಕೇವಲ ನಿನ್ನೊಬ್ಬನಿಗೆ ಸ್ವಾಮಿ ಘನಮಾನ ಮಹಿಮೆಯನ್ನು ಸಲ್ಲಿಸ್ತೇವೆ. ನಮ್ಮ ಈ ಸಂದಿಗ್ಧದ ಪರಿಸ್ಥಿತಿಯ ಈ ಕಣ್ಣೀರಿನ ದಿನಗಳನ್ನು ಆದಷ್ಟು ಬೇಗನೆ ದೂರ ಮಾಡಿ ಸಂತೋಷದ ದಿನಗಳನ್ನು ಸಮೃದ್ಧಿಯ ಜೀವಿತವನ್ನು ನಮ್ಮೆಲ್ಲರಿಗೆ ದಯಪಾಲಿಸಿಕೊಟ್ಟು ನಡೆಸೆಂಬುದಾಗಿ ಯೇಸುವಿನ ಪರಿಶುದ್ಧ ಜೀವಳ ನಾಮದಲ್ಲಿ ವಿನಯದಿಂದ ಪ್ರಾರ್ಥಿಸಿ ಬೇಡುವಂತೆ ದೇವರು ನಮ್ಮ ತಂದೆ. ಆಮೆನ್. ಕೊನೆಯದಾಗಿ ನಾವು ಸಂಗೀತಗಳಲ್ಲಿ 26ನೇ ಸಂಗೀತದ ಮೊದಲಿನ 2 ಮತ್ತು 4ನೇ ಚರಣ ಹಾಡೋಣ. 1, 2 ಹಾಗೂ 4ನೇ ಚರಣಗಳನ್ನು ಹಾಡೋಣ. ನಾವೆಲ್ಲರೂ ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಆರಿಕೆ ಮಾಡೋಣ. ಕರ್ತನ ಪ್ರಾರ್ಥನೆ ಅಂತ್ಯಾಶೀರ್ವಾದ ಆದಮೇಲೆ 247ನೇ ಸಂಗೀತದ 2ನೇ ಚರಣವನ್ನು ಹಾಡೋಣ. 247ನೇ ಸಂಗೀತದ 2ನೇ ಚರಣವನ್ನು ಹಾಡಿ ನಾವು ಸಮಾಧಾನದಿಂದ ಮುಂದೆ ಸಾಗೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವೂ ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರ ನೀ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೀಣ್ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ಆಮೆನ್.
ಯಹೋವನು ನಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯಹೋವನು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಿ ನಮ್ಮ ಮೇಲೆ ದಯವಿಡಲಿ. ಯಹೋವನು ನಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಆಮೇನ್.